एक्सरसाइज नंबर 3.2 सेकेंड क्वेश्चन है, क्वेश्चन नंबर 2 रीड आउट द क्वेश्चन। ओके द पेरीमीटर ऑफ द रेक्टेंगुलर स्विमिंग पूल अंत हेतर करेक्ट पेरीमीटर ऑफ ए रेक्टेंगल फार्मुला ऐन वाट इज द पेरीमीटर ऑफ ए रेक्टेंगल फार्मुला टू इन ब्राकेट एल प्लस बी टू इन ब्राकेट एल प्लस बी वी नो दैट वाट वी नो पेरीमीटर इज इक्वल टू टू इन ब्राकेट एल प्लस बी टू इन ब्राकेट एल प्लस बी नेक्स्ट लेट हाँ वाट इज द लेंथ ಪೆರಿಮೀಟರ್ ಎಷ್ಟು ಕೊಟ್ಟರೆ ಹೇಳೋ ತಾಯಿ ಬುಕ್ತ ನಿಮ್ಗೆ ಗೊತ್ತಲ್ಲ ತಾಯಿ ಓಕೆ ಓದ್ತಿ ನೋಡಿಲಿ ನೋಡಪ್ಪ ಇಲ್ಲಿ ದ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಸ್ವಿಮ್ಮಿಂಗ್ ಪೂಲ್ ಇಸ್ 154 ಈಕ್ವಲ್ ಟು ಏನು ಬರಲಿಲ್ಲ ನಾನು 154 ಮೀಟರ್ ದಿಸ್ ಈಸ್ ಈಕ್ವಲ್ ಟು ಎಷ್ಟು ಬರಬೇಕು 154 ಮೀಟರ್ ಇಕ್ವೇಷನ್ ನಂಬರ್ 1 ನೆಕ್ಸ್ಟ್ ಇಟ್ಸ್ ಲೆಂಗ್ತ್ ಈಸ್ ಟೂ ಮೋರ್ ದ್ಯಾನ್ ಟ್ವೈಸ್ ಇಟ್ಸ್ ಬ್ರೆಡ್ತ್ ಲೆಂಗ್ತ್ ಈಸ್ ಟೂ ಮೋರ್ ದ್ಯಾನ್ ಟ್ವೈಸ್ ಇಟ್ಸ್ ಬ್ರೆಡ್ತ್ ಅಂದ್ರೆ ಲೆಂಗ್ತ್ ಎದ್ರ ಮ್ಯಾಗೆ ಡಿಪೆಂಡ್ ಐತಿ ಬ್ರೆಡ್ತ್ ಮ್ಯಾಗೆ ಡಿಪೆಂಡ್ ಐತಿ ಕರೆಕ್ಟ್ ಲೆಂಗ್ತ್ ಹೆಂಗೆ ಡಿಪೆಂಡ್ ಆಗತ್ತೈತಿ ಬ್ರೆಡ್ತ್ ಮ್ಯಾಗೆ ಹೆಂಗೆ ಡಿಪೆಂಡ್ ಆಗತ್ತೆ ಹೇಳು ಟೂ ಮೋರ್ ದ್ಯಾನ್ ಟ್ವೈಸ್ ಆಫ್ ಬ್ರೆಡ್ತ್ ಟೂ ಮೋರ್ ದ್ಯಾನ್ ಟ್ವೈಸ್ ಆಫ್ ಬ್ರೆಡ್ತ್ ಅಂತಂದ್ರೆ ಬ್ರೆಡ್ತ್ ಮ್ಯಾಗೆ ಡಿಪೆಂಡ್ ಅದಿಲ್ಲ ಹಂಗಾಗಿ ಬ್ರೆಡ್ತ್ ಅನ್ನು ಎಕ್ಸ್ ಅಂತ ತೊಗೊಳ್ಳೋಣ ಅಂತ ಹ್ಞೂ ಲೆಟ್ ಬ್ರೆಡ್ತ್ ಬ್ರೆಡ್ತ್ ಆಫ್ ಸ್ವಿಮ್ಮಿಂಗ್ ಪೂಲ್ ಬಿ ಎಕ್ಸ್ ಬ್ರೆಡ್ತ್ ಏನೈತಪ್ಪ ಎಕ್ಸ್ ಆಯಿತು ದೆನ್ ಲೆಂಗ್ತ್ ಈಸ್ ಈಕ್ವಲ್ ಟು ಲೆಂಗ್ತ್ ಈಸ್ ಈಕ್ವಲ್ ಟು ಟೂ ಮೋರ್ ದ್ಯಾನ್ ಅಂದ್ರೆ ಹೌದಿಲ್ಲ ಟೂ ಮೋರ್ ದ್ಯಾನ್ ಅಂದ್ರೆ ಪ್ಲಸ್ ಅಂದಂಗೆ ಮೋರ್ ದ್ಯಾನ್ ಅಂದ್ರೇನು ಪ್ಲಸ್ ಟೂ ಮೋರ್ ದ್ಯಾನ್ ದೆನ್ ಟ್ವೈಸ್ ಆಫ್ ಬ್ರೆಡ್ತ್ ಏನಂದ್ರೆ ಅವರು ಟ್ವೈಸ್ ಅಂದ್ರೆ ಟೂ ಇಂಟು ಅಂದಂಗೆ ಪ್ರೈಸ್ ಅಂದ್ರೆ ಏನಪ್ಪ ಟೂ ಇಂಟು ಬ್ರೆಡ್ತ್ ಹ್ಞೂ ಬ್ರೆಡ್ತ್ ಅಂದ್ರೆ ಏನು ತೊಗೊಂಡಿದ್ದಿ ಎಕ್ಸ್ ತೊಗೊಂಡಿಲ್ಲ ಓಕೆ ಟೂ ಇಂಟು ಏನು ಬರಲಿಲ್ಲ ಎಕ್ಸ್ ಅಂತ ಬರೀತೀನಿ ಏನಮ್ಮ ಹೇಳ್ತೀನಿ ನೋಡು ಲೆಂಗ್ತ್ ಈಸ್ ಟೂ ಮೋರ್ ದ್ಯಾನ್ ಟ್ವೈಸ್ ಆಫ್ ಬ್ರೆಡ್ತ್ ಅರ್ಥ ಆಗ್ತದ ಲೆಂಗ್ತ್ ಈಸ್ ಅಂದ್ರೆ ಈಕ್ವಲ್ ಟು ಲೆಂಗ್ತ್ ಈಸ್ ಟೂ ಮೋರ್ ದ್ಯಾನ್ ಅಂದರೆ ಪ್ಲಸ್ ಟೂ ಮೋರ್ ದ್ಯಾನ್ ಟ್ವೈಸ್ ಆಫ್ ಬ್ರೆಡ್ತ್ ಟ್ವೈಸ್ ಆಫ್ ಬ್ರೆಡ್ತ್ ಅಂದ್ರೆ ಟೂ ಇಂಟು ಎಕ್ಸ್ ಅಂದಂಗೆ ನೆಕ್ಸ್ಟ್ ಲೆಂಗ್ತ್ ಈಸ್ ಈಕ್ವಲ್ ಟು ಏನು ಸಿಕ್ತಪ್ಪ ದಿಸ್ ಈಸ್ ಈಕ್ವಲ್ ಟು ಟೂ ಇಂಟು ಎಕ್ಸ್ ಟೂ ಎಕ್ಸ್ ಪ್ಲಸ್ ಟೂ ದೇರ್ ಫೋರ್ ಇಕ್ವೇಷನ್ ಒನ್ ಬಿಕಮ್ಸ್ ದೇರ್ ಫೋರ್ ಇಕ್ವೇಷನ್ ಒನ್ ಬಿಕಮ್ಸ್ ಏನು ಇಕ್ವೇಷನ್ ನಂಬರ್ ಒನ್ ಏನೈತಿ ಪೆರಿಮೀಟರ್ ಪಿ ಈಸ್ ಈಕ್ವಲ್ ಟು ಟೂ ಇನ್ ಬ್ರಾಕೆಟ್ ಲೆಂಗ್ತ್ ಅಂದ್ರೆ ಏನು ಬಂದೈತಿ ಲೆಂಗ್ತ್ ಅಂದ್ರೆ ಏನು ಬಂದೈತಿ ಟೂ ಎಕ್ಸ್ ಪ್ಲಸ್ ಟೂ ಪ್ಲಸ್ ಬ್ರೆಡ್ತ್ ಅಂದ್ರೆ ಏನು ಬಂದೈತಿ ವಾಟ್ ಇಸ್ ಬ್ರೆಡ್ತ್ ಎಕ್ಸ್ ಅದಾ ಓಕೆ ಎಕ್ಸ್ ಅಂತ ಬರೆದ್ಬಿಡ ಓಕೆ ಟೂ ಆ್ಯಸ್ ಇಟ್ ಈಸ್ ಬರ್ದಿ ಲೆಂಗ್ತ್ ಬದಲಿ ಏನು ಬರೆದಪ್ಪ ನಾನು ಲೆಂಗ್ತ್ ಬದಲಿ ಏನು ಬರೆದೆ ಟೂ ಎಕ್ಸ್ ಪ್ಲಸ್ ಟೂ ಅಂತ ಬರೆದೆ ಬ್ರೆಡ್ತ್ ಬ್ರೆಡ್ತ್ ಬದಲಿ ಏನು ಬರೆದೆ ಎಕ್ಸ್ ಅಂತ ಬರೆದೆ ಅರ್ಥ ಆಯ್ತಾ ದೇರ್ ಫೋರ್ ಪಿ ಈಸ್ ಈಕ್ವಲ್ ಟು ಪಿ ಅಂದ್ರೆ ಪೆರಿಮೀಟರ್ ಆಲ್ರೆಡಿ ಎಷ್ಟು ಕೊಟ್ಟರು ಅವರು 154 ಈಸ್ ಈಕ್ವಲ್ ಟು ಟೂ ಇನ್ ಬ್ರಾಕೆಟ್ ಟೂ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಹೌದಾ ಇಂಟು ಟೂ ಈ ಕಡೆ ಬಂದಾಗ ಏನಾಗ್ತದೆ ಡಿವೈಡೆಡ್ ಬೈ ಆಯಿತು ಅಂತಂದ್ರೆ 154 ಡಿವೈಡೆಡ್ ಬೈ ಟೂ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಟೂ ಟೂ ಒನ್ ಝಾ ಟೂ ಸೆವೆನ್ ಝಾ 14 ಒನ್ ಉಳಿತು ಮತ್ತು 14 ಆಯಿತು ಟೂ ಸೆವೆನ್ ಝಾ 14 ಎಷ್ಟು ಬಂತಪ್ಪ ಆನ್ಸರ್ 77 ಈಸ್ ಈಕ್ವಲ್ ಟು 3x ಪ್ಲಸ್ ಟೂ ಪ್ಲಸ್ ಟೂ ಈ ಕಡೆ ಬಂದಾಗ 77 ಮೈನಸ್ ಟೂ ಈಸ್ ಈಕ್ವಲ್ ಟು 3x ಹೌದಾ ಇಲ್ಲ ಓಕೆ 77 ಟೂ ತೆಗಿ 75 ಈಸ್ ಈಕ್ವಲ್ ಟು ಇಂಟು ತ್ರೀ ಕಡೆ ಬಂದಾಗ ಏನಾಗ್ತದೆ 75 ಡಿವೈಡ್ ಬೈ 3 ಈಸ್ ಈಕ್ವಲ್ ಟು ಎಕ್ಸ್ 3 1 ಝಾ 3 2 ಝಾ 6 1 ವಿತ್ 15 3 5 ಝಾ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 25 ದೇರ್ ಫೋರ್
लेंथ इज इक्वल टू एल इज इक्वल टू आंसर टू एक्स प्लस टू अंत बंदी देर फॉर एल इज इक्वल टू टू इंटू वाट इज एक्स प्लस टू एल इज इक्वल टू ट्वेंटी फाइव टू सा फिफ्टी प्लस टू फिफ्टी टू मीटर लग मीटर लेंथ एक्स अंदर ऐन तक एक्स अंदर ब्रेड्थ तक देर फोर ब्रेड्थ इज इक्वल टू एस्ट बंदी ट्वेंटी फाइव मीटर लेंथ इज इक्वल टू फिफ्टी टू मीटर ब्रेड्थ इज इक्वल टू ट्वेंटी फाइव मीटर ओके ಫಸ್ಟ್ ಏನು ಮಾಡಿದೆವಪ್ಪ ನಾವು ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಸ್ವಿಮ್ಮಿಂಗ್ ಪೂಲ್ ಇಸ್ ಈಕ್ವಲ್ ಟು 154 ಅಂತ ತೊಗೊಂಡ್ವಿ ಪೆರಿಮೀಟರ್ ಫಾರ್ಮುಲಾ ಹಾಕಿದ್ವಿ ಏನಪ್ಪ ಫಾರ್ಮುಲಾ ಅದು ಟೂ ಇನ್ ಬ್ರಾಕೆಟ್ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 154 ಅಂತ ಆಯಿತು ದೆನ್ ಲೆಟ್ ದ ಬ್ರೆಡ್ತ್ ಬಿ ಎಕ್ಸ್ ಅಂತ ತೊಗೊಂಡ್ವಿ ಬ್ರೆಡ್ತ್ ಯಾಕೆ ಎಕ್ಸ್ ತೊಗೊಂಡ್ವಿ ಯಾಕಂದ್ರೆ ಲೆಂತ್ ಬ್ರೆಡ್ತ್ ಮ್ಯಾಗ ಡಿಪೆಂಡ್ ಅದ ಓಕೆ ಯಾವುದು ಡಿಪೆಂಡೆನ್ಸಿ ಇರ್ತೈತಲ್ಲ ಅದು ನೀನು ತೊಗೋಬೇಕು ಯಾವಾಗಲೂ ಎಕ್ಸ್ ಅಂತ ತೊಗೋಬೇಕು ಲೆಂತನ್ನು ಎಕ್ಸ್ ತೊಗೊಳೋದಲ್ಲ ಲೆಂತ್ ಎದ್ರ ಮೇಲೆ ಡಿಪೆಂಡ್ ಅದು ಬ್ರೆಡ್ತ್ ಅದಿಲ್ಲ ಬ್ರೆಡ್ತಿಗೆ ಎಕ್ಸ್ ಅಂತ ತೊಗೋಬೇಕು ತಿಳಿತಾ ಬ್ರೆಡ್ತಿಗೆ ಎಕ್ಸ್ ತೊಗೊಂಡು ಲೆಂತ್ ಏನಾಗ್ತದೆ ಟೂ ಮೋರ್ ದ್ಯಾನ್ ಟ್ರೈಸ್ ಆಫ್ ಬ್ರೆಡ್ತ್ ಟೂ ಮೋರ್ ದ್ಯಾನ್ ಟ್ರೈಸ್ ಆಫ್ ಬ್ರೆಡ್ತ್ ಟೂ ಎಕ್ಸ್ ಪ್ಲಸ್ ಟೂ ಲೆಂತ್ ಬಂತು ದೇರ್ ಫೋರ್ ಇಕ್ವೇಷನ್ ಬರೋನೊಳಗೆ ಟೂ ಆ್ಯಸ್ ಇಟ್ ಈಸ್ ಬರೆದ್ವಿ ಲೆಂತ್ ಬದಲಿ ಲೆಂತ್ ವ್ಯಾಲ್ಯೂ ಹಾಕ್ರಿ ಬ್ರೆಡ್ತ್ ಬದಲಿ ಬ್ರೆಡ್ತ್ ವ್ಯಾಲ್ಯೂ ಹಾಕ್ರಿ ಆ್ಯಡ್ ಮಾಡಿರಿ ಮುಂದೆ ನಿಮಗೆ ಗೊತ್ತದ ಕ್ವೆಶನ್ ಈಸ್ ದ ಬೇಸ್ ಆಫ್ ಎ ಐಸೋಸೆಲಸ್ ಟ್ರಯಾಂಗಲ್ ಈಸ್ ಬೇಸ್ ಆಫ್ ಎ ಐಸೋಸೆಲಸ್ ಟ್ರಯಾಂಗಲ್ ವಾಟ್ ಈಸ್ ದ ಮೀನಿಂಗ್ ಆಫ್ ಐಸೋಸೆಲಸ್ ಟ್ರಯಾಂಗಲ್ ಓಕೆ ಟೂ ಸೈಡ್ಸ್ ಆರ್ ಈಕ್ವಲ್ ಓಕೆ ಇನ್ ಎನಿ ಟ್ರಯಾಂಗಲ್ ಇಫ್ ಟೂ ಸೈಡ್ಸ್ ಆರ್ ಈಕ್ವಲ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಐಸೋಸೆಲಸ್ ತ್ರೀ ಸೈಡ್ಸ್ ಆರ್ ಈಕ್ವಲ್ ಇಟ್ ಈಸ್ ಕಾಲ್ಡ್ ಆಸ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಫ್ ನೋ ಸೈಡ್ಸ್ ಆರ್ ಈಕ್ವಲ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಕೆಲನ್ ಟ್ರಯಾಂಗಲ್ ಸ್ಕೆಲನ್ ಟ್ರಯಾಂಗಲ್ ಓಕೆ ಲೆಟ್ ಟ್ರಯಾಂಗಲ್ ಎ ಬಿ ಸಿ ಬಿ ಎ ಆ್ಯಂಡ್ ಐಸೋಸೆಲಸ್ ಓಕೆ ಸ್ಪೆಲ್ಲಿಂಗ್ ಏನೈತೆ ನೋಡಪ್ಪ ಎಸ್ ಸಿ ಇ ಎಲ್ ಇ ಎಸ್ ಕರೆಕ್ಟ್ ಐಸೋಸೆಲಸ್ ಟ್ರಯಾಂಗಲ್ ಲೆಟ್ ಟ್ರಯಾಂಗಲ್ ಎ ಬಿ ಸಿ ಬಿ ಯ ಐಸೋಸೆಲಸ್ ಟ್ರಯಾಂಗಲ್ ಒಂದು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅವರು ಬೇಸ್ ಕೊಟ್ಟಿದ್ದಿರಲಪ್ಪ ಎ ಬಿ ಸಿ ಎ ಬಿ ಇದೇನಪ್ಪ ಬೇಸ್ ದೇ ಹ್ಯಾವ್ ಗಿವನ್ ಬೇಸ್ ವಾಟ್ ಇಸ್ ದ ಬೇಸ್ ಇಯರ್ ಫೋರ್ ಬೈ ತ್ರೀ ಸೆಂಟಿಮೀಟರ್ ಫೋರ್ ಬೈ ತ್ರೀ ಸೆಂಟಿಮೀಟರ್ ಓಕೆ ಇವೆರಡು ಏನಿರ್ತಾವ ಸೈಡ್ಸ್ಗಳು ಈಕ್ವಲ್ ಇರ್ತಾವ ಓಕೆ ಈಕ್ವಲ್ ಅಂತಂದರೆ ಎಕ್ಸ್ ಎಕ್ಸ್ ಅಂತ ತೊಳೆ ಯಾಕೆ ಗೊತ್ತಿಲ್ಲ ನಮಗೆ ಲೆಟ್ ಎ ಸಿ ಆ್ಯಂಡ್ ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ದೆನ್ ಪೆರಿಮೀಟರ್ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಫಾರ್ಮುಲೇನ್ ಪಟ್ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಫಾರ್ಮುಲೇನ್ ಪೆರಿಮೀಟರ್ ಅಂದರೆ ಸುತ್ತಳತೆ ಓಕೆ ಪೆರಿಮೀಟರ್ ಅಂತಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಮೂರು ಸೈಡ್ ಆ್ಯಡ್ ಮಾಡಿದ್ರೆ ಅದು ಪೆರಿಮೀಟರ್ ಆಗ್ತದೆ ಮೂರು ಸೈಡ್ ಆ್ಯಡ್ ಮಾಡಿದ್ರೆ ಏನಾಗ್ತದೆ ಅದು ಪೆರಿಮೀಟರ್ ಆಗ್ತದೆ ದೇರ್ ಫೋರ್ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಏನು ಬರಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಅಥವಾ ಸಿ ಎ ಎಲ್ಲ ಒಂದು ಓಕೆ ದೆನ್ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಕೊಟ್ಟಾರ ಅವ್ರಿಗೆ ಇವನ್ ಕ್ವಶನ್ ಒಳಗಡೆ ನೋಡು ಓದು ಕ್ವಶನ್ ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಅಲ್ಲ ಟ್ರಯಾಂಗಲ್ ಸಾರಿ 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 ದ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಕೊಟ್ಟಿದ್ದಾರೆ ವಾಟ್ ಇಸ್ ದ ಪೆರಿಮೀಟರ್ ಇಯರ್ ಫೋರ್ ಇಂಟೀಜರ್ ಟೂ ಬೈ ಫಿಫ್ಟೀನ್ ಪೆರಿಮೀಟರ್ ಅವರೇ ಕೊಟ್ಟಾರ ಫೋರ್ ಇಂಟೀಜರ್ ಟೂ ಬೈ ಫಿಫ್ಟೀನ್ ಇಸ್ ಈಕ್ವಲ್ ಟು ಎ ಬಿ ಎಷ್ಟದ ಫೋರ್ ಬೈ ತ್ರೀ ಪ್ಲಸ್ ಬಿ ಸಿ ಎಕ್ಸ್ ಪ್ಲಸ್ ಎ ಸಿ ಎಕ್ಸ್ ಅಂತ ಫಿಫ್ಟೀನ್ ಫೋರ್ ಸಾ ಸಿಕ್ಸ್ಟಿ ಪ್ಲಸ್ ಟು ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಟೂ ಎಕ್ಸ್ ಇದು ಪ್ಲಸ್ ಫೋರ್ ಬೈ ತ್ರೀ ಅದ ಲೆಫ್ಟಿಗೆ ಬಂದಾಗ ಏನಾಗ್ತದೆ ಮೈನಸ್ ಆಗ್ತದೆ ಪ್ಲಸ್ ಇದ್ದಿದ್ದು ಏನಾಗ್ತದೆ ಮೈನಸ್ ಸಿಕ್ಸ್ಟಿ ಟು ಡಿವೈಡ್ ಬೈ ಫಿಫ್ಟೀನ್ ಮೈನಸ್ ಫೋರ್ ಡಿವೈಡ್ ಬೈ ತ್ರೀ ಇಸ್ ಈಕ್ವಲ್ ಟು ಟೂ ಎಕ್ಸ್ ವಾಟ್ ಈಸ್ ದ ಎಲ್ ಸಿ ಎಮ್ ಫಾರ್ ಫಿಫ್ಟೀನ್ ಆ್ಯಂಡ್ ಫೈವ್ ಸಾರಿ ತ್ರೀ ಓಕೆ ಫೈವ್ ತ್ರೀ ಝಾ ತ್ರೀ ಒನ್ ಝಾ ಓಕೆ ಆನ್ಸರ್ ವಿಲ್ ಬಿ ಫಿಫ್ಟೀನ್ ಎಲ್ ಸಿ ಎಮ್ ಈಸ್ ಫಿಫ್ಟೀನ್ ಇಲ್ಲಿ ಫಿಫ್ಟೀನ್ ಬರಲಿಲ್ಲ ಫಿಫ್ಟೀನ್ ಒನ್ ಝಾ ಫಿಫ್ಟೀನ್ ತ್ರೀ ಫೈವ್ ಝಾ
15. Then 16, 62 ones are 62 minus 4 5 is 20 is equal to 2x. 62 ಲಗ 20 ತಗಿ ಎಷ್ಟು ಬರುತ್ತಪ್ಪ 42 ಡಿವೈಡೆಡ್ ಬೈ 15 is equal to 2x ಕರೆಕ್ಟ್. 42 ಡಿವೈಡೆಡ್ ಬೈ 15 is equal to 2x into 2 ಇಕಡೆ ಬಂದಾಗ ಏನಾಗ್ತದ 42 ಡಿವೈಡೆಡ್ ಬೈ 15 into 2 is equal to x 2 ones are 2 2s are 2 1s are therefore x is equal to ಏನು ಬಂತು 21 ಡಿವೈಡೆಡ್ ಬೈ 15 ಬಂತು. ಮತ್ತೇನಾದರೂ ಬರ್ತದೆ ನೋಡಿ ಟೇಬಲ್ 3 5 ಝಾ 3 7 ಝಾ ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 5. ಇದು ನಿಮ್ಗೆ ಬೇಕಾದ ಇಂಟೀಜರ್ ಇಡ್ಬೇಕಂದ್ರೆ 1 ಇಂಟೀಜರ್ 2 ಬೈ 5 ಬರ್ತದೆ. ಇದು ಏನು ಬರ್ತದೆ ಇದು 1 ಇಂಟೀಜರ್ 2 ಬೈ 5 ಹಂಗೆ ಮಾಡ್ತೀಯಪ್ಪ 7 ಡಿವೈಡ್ ಬೈ 5 5 1 ಝಾ 5 ಎಷ್ಟು ಉಳಿತು 2 ಉಳಿತು. 1 ಇಂಟೀಜರ್ 2 ಡಿವೈಡೆಡ್ ಬೈ 5 ಈ ಥರನೂ ಬರಿಬೋದು. ಚೆಕ್ ಮಾಡಿ ಆನ್ಸರ್ ಇದು ಅದೋ ಏನು ಹಿಂಗೆ ಅದ ಆನ್ಸರ್ ನೋಡು. 1 ಇಂಟೀಜರ್ 2 ಬೈ 5 ಅದೇ ನೋಡು. ಫೋರ್ತ್ ಕ್ವಶನ್, ಸಮ್ ಆಫ್ 2 ನಂಬರ್ಸ್ ಈಸ್ 95. ಸಮ್ ಆಫ್ 2 ನಂಬರ್ಸ್ ಈಸ್ 95. ಇಫ್ 1 ಎಕ್ಸೀಡ್ಸ್ ದಿ ಅದರ್ ನಂಬರ್ ಬೈ 15 ಫೈಂಡ್ ದ ನಂಬರ್. ಓಕೆ, ಸಮ್ ಆಫ್ 2 ನಂಬರ್ಸ್ ಈಸ್ ಈಕ್ವಲ್ ಟು ಏನಪ್ಪ 95 ಅಂತ. ಸಮ್ ಆಫ್ 2 ನಂಬರ್ಸ್ 95. ಒನ್ ನಂಬರ್ ಏನದಂತ ಎಕ್ಸ್ ಅದಂತ, ಇನ್ನೊಂದು ನಂಬರ್ ಏನದಂತಂದ್ರೆ 15 ಜಾಸ್ತಿ ಅದಂತ. ಡಿಫರ್ ಬೈ 15 ಅಂತಂದ್ರೆ ಏನು, ಒಂದು ಎಕ್ಸ್ ಇದ್ರೆ ಇನ್ನೊಂದು ಎಕ್ಸ್ ಪ್ಲಸ್ 15. ಡಿಫ್ರೆನ್ಸ್ ಏನಾಗ್ತದೆ ಎರಡು ನೋಡ್ಬೇಕು. ವಾಟ್ ಇಸ್ ದ ಡಿಫ್ರೆನ್ಸ್? ಎಕ್ಸಾಂಪಲ್, ಇನ್ನ ಹತ್ರ 10 ರೂಪಾಯಿ ಅದಾವ, ಇವನ ಹತ್ರ 25 ರೂಪಾಯಿ ಅದಾವ. ಡಿಫ್ರೆನ್ಸ್ ಎಷ್ಟಾಯ್ತು? 15 ರುಪೀಸ್ ಆಯ್ತಾ? 10 ರುಪೀಸ್ ನಿಮ್ಮಲ್ಲಿ ಇದ್ದು, ಅವನ ಬಳಿ 25 ರುಪೀಸ್ ಅದಾವ, ಅಂದ್ರೆ 15 ರುಪೀಸ್ ಡಿಫ್ರೆನ್ಸ್ ಐತಿ. ಇವನ ಬಳಿ 50 ಅದಾವ, ಆಮೇಲೆ 65 ರುಪೀಸ್ ಅದಾವ, ಡಿಫ್ರೆನ್ಸ್ ಎಷ್ಟಾಯ್ತು? 100 ಅದ, 115 ಡಿಫ್ರೆನ್ಸ್ ಎಷ್ಟಾಯ್ತು? ಎಕ್ಸ್ ಅದ, ಇಲ್ಲೇನು ಬರೀತಿ ಎಕ್ಸ್ ಪ್ಲಸ್ 15. ಮತ್ತು 15 ಆ್ಯಡ್ ಮಾಡ್ಕೊಂಡು ಹೊಂಟಿಲ್ಲ, 15 ಕೂಡಿಸ್ಕೊಂಡು ಹೊಂಟಿದಿಲ್ಲ. ನಿಂಬಲ್ಲಿ ಎಕ್ಸ್ ಇದ್ರೆ ನಿಂಬಲ್ಲಿ ಏನಿರ್ತದ ಎಕ್ಸ್ ಪ್ಲಸ್ 15 ಇರ್ತದೆ. ಲೆಟ್ ದ ಟೂ ನಂಬರ್ಸ್ ಬಿ, ಲೆಟ್ ದ ಟೂ ನಂಬರ್ಸ್ ಬಿ ಏನಂತ ತೋಳಿ ಎರಡು ನಂಬರ್ಗಳು, ಒಂದು ಎಕ್ಸ್ ತೊಗೊತೀನಿ ಇನ್ನೊಂದು ಎಕ್ಸ್ ಪ್ಲಸ್ 15 ತೊಗೊತೀನಿ. ಒಂದು ಎಕ್ಸ್ ತೊಗೊತೀನಿ ಇನ್ನೊಂದು ಎಕ್ಸ್ ಪ್ಲಸ್ 15 ತೊಗೊತೀನಿ. ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ 15, ಅರ್ಥ ಆಯ್ತಾ? ಯಾಕೆ ಅವ್ರು ನೋಡಿ ಕ್ವಶನ್ ಒಳಗೆ ಏನು ಕೊಟ್ಟಿದ್ದಾರೆ ಅವರು, ದ ಸಮ್ ಆಫ್ ಟೂ ನಂಬರ್ಸ್ ಇಸ್ 95. ಇಫ್ ಒನ್ ಎಕ್ಸೀಡ್ಸ್ ದಿ ಅದರ್ ಅಂದರೆ, ಒನ್ ಎಕ್ಸೀಡ್ಸ್ ಅಂದರೆ ಜಾಸ್ತಿ, ಒನ್ ಎಕ್ಸೀಡ್ಸ್ ದಿ ಅದರ್ ಅಂತಂದ್ರೆ ಒಂದು ಇನ್ನೊಂದಕ್ಕಿಂತ ಜಾಸ್ತಿ ಅಂತ. ಎಷ್ಟು ಜಾಸ್ತಿ? ಬೈ 15. ಬೈ 15 ಅಂದರೆ 15 ಜಾಸ್ತಿ. ಬೈ ಅಂದ್ರೆ ಮತ್ತು ಡಿವೈಡ್ ಬೈ ಅಲ್ಲ, ಬೈ 15 ಅಂತಂದ್ರೆ 15 ಜಾಸ್ತಿ ಅದ ಅಂದಂಗೆ. ಇವಾಗ ಎಕ್ಸ್ ಇದ್ರೆ ಇನ್ನೊಂದೆಷ್ಟು ಇರ್ತದೆ ಎಕ್ಸ್ ಪ್ಲಸ್ 15 ಇರ್ತದೆ. ಅಂದರೆ ಏನು ತೊಗೊಂಡು ಫಸ್ಟಿಗೆ, ಲೆಟ್ ದನ್ ಟೂ ನಂಬರ್ಸ್ ಬಿ ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ 15. ಸಮ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟರೆ ಸಮ್ ಇಸ್ ಈಕ್ವಲ್ ಟು ಅವರು 95ಆ? ಸಮ್ ಇಸ್ ಈಕ್ವಲ್ ಟು ಇವೆರಡು ಕೂಡ್ಸೋಣ ಹೇಳುವ ಎರಡೇನದು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 15 ಕೊಡ್ತಿಲ್ಲ. ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 15 ಇಸ್ ಈಕ್ವಲ್ ಟು 95. ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 15 ಇಸ್ ಈಕ್ವಲ್ ಟು ಪ್ಲಸ್ 15 ಈ ಕಡೆ ಕಳಿಸು. 2x ಈಕ್ವಲ್ ಟು 95 ಮೈನಸ್ 15. 2x ಈಕ್ವಲ್ ಟು ಎಷ್ಟು ಬರ್ತದೆ ಆನ್ಸರ್? 80 ಬರ್ತದೆ. ಇಂಟು 2 ಈ ಕಡೆ ಬಂದಾಗ ಏನಾಯ್ತು ರೀ? ಎಕ್ಸ್ ಈಕ್ವಲ್ ಟು 80 ಡಿವೈಡೆಡ್ ಬೈ 2. ಎಕ್ಸ್ ಈಕ್ವಲ್ ಎಷ್ಟು ಬರ್ತದೆ ಆನ್ಸರ್? 40. ಎಕ್ಸ್ ಈಕ್ವಲ್ ಟು 40. ದೆನ್ ಎಕ್ಸ್ ಪ್ಲಸ್ 15 ಈಕ್ವಲ್ ಟು ಎಷ್ಟು ಬರ್ತದೆ? 40 ಪ್ಲಸ್ 15 ಇಸ್ ಈಕ್ವಲ್ ಟು ಎಷ್ಟು ಬರ್ತಪ್ಪ ಆನ್ಸರ್? 55. ದೇರ್ ಫೋರ್ ಎಕ್ಸ್ ಪ್ಲಸ್ 15 ಇಸ್ ಈಕ್ವಲ್ ಟು ಎಷ್ಟು ಬಂತು? 55. ಒಬ್ಬನ ಹತ್ರ ಎಷ್ಟು ರೂಪಾಯಿ ಅದ? 40 ರೂಪಾಯಿ ಅದ. ಇನ್ನೊಂದು ಹತ್ರ 45 ರೂಪಾಯಿ. ದೇರ್ ಫೋರ್ ದ ನಂಬರ್ಸ್ ಆರ್ ದ ನಂಬರ್ಸ್ ಆರ್ ದ ನಂಬರ್ಸ್ ಆರ್ ಏನಂತ ಬರಿದೆಯಪ್ಪ? 40 ಆ್ಯಂಡ್ 45. ಎರಡು 45 ಇಲ್ಲ 55 ಅಲ್ಲ, ಹಾಂ 40 ಆ್ಯಂಡ್ 55 ಆ್ಯಡ್ ಮಾಡುವ ಎರಡು ಎಷ್ಟಾಗ್ತದೆ ನೋಡು. ಆ್ಯಡ್ ಮಾಡು 40 ಆ್ಯಂಡ್ 55 95 ಅಂತ ಸಮ್. ಮೈನಸ್ ಮಾಡಿ ಎಷ್ಟು ಬರ್ತದೆ ನೋಡು? 55 45 40 ಮೈನಸ್ ಮಾಡಿ ಎಷ್ಟು ಬರ್ತದೆ? 15 ಬಂತ ಡಿಫ್ರೆನ್ಸ್? 15 ಹೌದಲ್ಲ, ಡಿಫ್ರೆನ್ಸ್ 15 ಬಂತಿಲ್ಲ. ಕ್ವಶನ್ ನಂಬರ್ 5 ಲೋಕಿಯ, ಟೂ ನಂಬರ್ಸ್ ಆರ್ ಇನ್ ದ ರೇಷಿಯೋ ಆಫ್ 5:3. ವಾಟ್ ಈಸ್ ದ ರೇಷಿಯೋ ಹೇರ್? ರೇಷಿಯೋ ಇಸ್ ಈಕ್ವಲ್ ಟು 5:3. ಇಫ್ ದೇ ಡಿಫರ್ ಬೈ 18, ವಾಟ್ ಈಸ್ ದ ಡಿಫ್ರೆನ್ಸ್? ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 18. ಡಿಫ್ರೆನ್ಸ್ ಎಷ್ಟಪ್ಪ ಎರಡು ನಂಬರ್ದು?
18 ಅದ ಇಫ್ ದೇ ಡಿಫರ್ ಬೈ 18 ವಾಟ್ ಆರ್ ದ ನಂಬರ್ಸ್ ಆ ನಂಬರ್ಸ್ಗಳು ನಮ್ಗೆ ಗೊತ್ತಿಲ್ಲ ಓಕೆ ಫಸ್ಟ್ ಏನು ಬೇಡಪ್ಪ ಲೆಟ್ ದ ನಂಬರ್ಸ್ ಬಿ ಬರೀತೀಯಾ ರೇಷಿಯೋ ಕೊಟ್ಟಾಗ ಒಂದು ಟ್ರಿಕ್ ಐತಿ ಮಾಡ ಸರ್ ಮಾಡೆ ಸಲ ಮಾಳಪ್ಪ ಅಲ್ಲಲ್ಲ ನಿನ್ನ ಹೆಸರೇನು ರೇ ಇಲ್ಲ ಮಾಳಪ್ಪ ಐತಿ ಮಾಳೇಶ್ ಅಲ್ಲ ಯಾರಂತಾರೆ ಹೋಗಿ ಮಾಳೇಶ್ ಆಗಿಳೇಶ್ ಸಿಂಪಲ್ ಮಾಳಪ್ಪ ಅಂತ ಐತಿ ಪರ್ಫೆಕ್ಟ್ ಆಯಿತು ಓಕೆ ಲೆಟ್ ದ ನಂಬರ್ಸ್ ಬಿ ಯಾ ಏನೇನು ತೊಂತೀಪ್ಪ ಲೆಟ್ ದ ನಂಬರ್ಸ್ ಬಿ ಸಿನ್ಸ್ ದೇ ಆರ್ ವಾಟ್ ದೇ ಆರ್ ರೇಷಿಯೋಸ್ ರೇಷಿಯೋಸ್ ಇದ್ದಾಗ ಫೈವ್ ಇದ್ರೆ ಫೈವ್ ಎಕ್ಸ್ ಅಂತ ತಗೋಬೇಕು ಕಾಮ ತ್ರೀ ಇದ್ರೆ ತ್ರೀ ಎಕ್ಸ್ ಅಂತ ತಗೋದು ರೇಷಿಯೋ ಅಂತಂದ್ರೆ ಸಮ್ ಮಲ್ಟಿಪ್ಲಿಕೇಶನ್ ಅಂದಂಗೆ ಯಾವಾಗಲೂ ರೇಷಿಯೋ ಇಸ್ ನಥಿಂಗ್ ಬಟ್ ವಾಟ್ ಸಮ್ ಮಲ್ಟಿಪ್ಲಿಕೇಶನ್ ಥೋಡ ಮಲ್ಟಿಪ್ಲಿಕೇಶನ್ ರತ ಕ್ಯಾ ಮಲ್ಟಿಪ್ಲಿಕೇಶನ್ ಕರ್ನ ಎಕ್ಸ್ ಮಲ್ಟಿಪ್ಲಿಕೇಶನ್ ಕರ್ನ ಓಕೆ ಫೈವ್ ಇಂಟು ಎಕ್ಸ್ ಆ್ಯಂಡ್ ತ್ರೀ ಇಂಟು ಎಕ್ಸ್ ಲೆಟ್ ದ ನಂಬರ್ಸ್ ಬಿ ಎರಡು ನಂಬರ್ಸ್ ಅದ್ವಾ ಡಿಫ್ರೆನ್ಸ್ ಎಷ್ಟು ಕೊಟ್ಟರೆ ಅವರು ಓಕೆ ಡಿಫರೆನ್ಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು 18 ಅಂದರೆ ಡಿಫರೆನ್ಸ್ ಮಾಡಲಿದ್ರೊಳಗೆ ಯಾವುದ್ರೊಳಗೆ ಯಾವ್ದು ಮೈನಸ್ ಮಾಡಬೇಕು ಯಾವುದ್ರೊಳಗೆ ಯಾವ್ದು ಮೈನಸ್ ಮಾಡಬೇಕು ಫೈವ್ ಒಳಗೆ ತ್ರೀ ಮೈನಸ್ ಮಾಡಬೇಕು ತ್ರೀ ಒಳಗೆ ಫೈವ್ ಮೈನಸ್ ಮಾಡಬೇಕು ಓಕೆ ಫೈವ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಈಕ್ವಲ್ ಟು ಎಷ್ಟು ಬೇಕು ಆನ್ಸರ್ 18 ಓಕೆ ಫೈವ್ ಒಳಗೆ ತ್ರೀ ತೆಗಿ ಎಷ್ಟಾಗ್ತದೆ ಟು ಎಕ್ಸ್ ಈಕ್ವಲ್ ಟು 8 ಟು ಈ ಕಡೆ ಬಂದಾಗ ಏನಾಗ್ತದೆ ಎಕ್ಸ್ ಈಕ್ವಲ್ ಟು 18 ಡಿವೈಡ್ ಬೈ ಟು ಟು ಒನ್ಸ ಎಕ್ಸ್ ಈಕ್ವಲ್ ಟು ಓಕೆ ಎಕ್ಸ್ 9 ಬಂತ ದೇರ್ ಫೋರ್ ದ ನಂಬರ್ಸ್ ಆರ್ ದ ನಂಬರ್ಸ್ ಆರ್ ಯಾವ ನಂಬರ್ ತೊಗೊಂಡಿದ್ದಿ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಇಂಟು ವಾಟ್ ಈಸ್ ಎಕ್ಸ್ 9 ಫೈವ್ ನೈನ್ಸ ಓಕೆ ತ್ರೀ ಎಕ್ಸ್ 3 ಇಂಟು ವಾಟ್ ಈಸ್ ಎಕ್ಸ್ 9 ತ್ರೀ ನೈನ್ಸ 27 ಮೈನಸ್ ಮಾಡಪ್ಪ ಎಷ್ಟು ಬರ್ತಾ ಆನ್ಸರ್ ಫೋರ್ಟಿ ಫೈವ್ 27 ಮೈನಸ್ ಮಾಡ ಎಷ್ಟು ಬರ್ತದ 18 ಆದಿಲ್ಲ ಆನ್ಸರ್ ಅಂತ ನಾವು ಮಾಡಿದ್ದು ಕರೆಕ್ಟ್ ಅಂದಂಗೆ ತಿಳಿತು ಬರ್ಕ ಸಿಕ್ಸ್ತ್ ಕ್ವಶನ್ ತ್ರೀ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆ್ಯಡ್ ಅಪ್ ಟು 51 ವಾಟ್ ಆರ್ ದೀಸ್ ಇಂಟೀಜರ್ಸ್ ತ್ರೀ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾನ್ಸಿಕ್ಯೂಟಿವ್ ಕಾನ್ಸಿಕ್ಯೂಟಿವ್ ಮೀನ್ಸ್ ಆಜು ಬಾಜು 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 ವಾಟ್ ಈಸ್ ಕಾನ್ಸಿಕ್ಯೂಟಿವ್ ಆಜು ಬಾಜು 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 ಕಾಜು ಓಕೆ ಕಾನ್ಸಿಕ್ಯೂಟಿವ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಒನ್ ಐತಿ ಒನ್ ಅದ್ಬೇಕು ನೆಕ್ಸ್ಟ್ ನಂಬರ್ ಯಾವ್ದು ಬರ್ತೈತೆ ಟು ನೆಕ್ಸ್ಟ್ ಒನ್ ಟು ತ್ರೀ ಇವು ಮೂರು ಏನಪ್ಪ ಕಾನ್ಸಿಕ್ಯೂಟಿವ್ 10 ಅದ್ಬೇಕು ಯಾವ್ದು ಬರ್ತೈತೆ ಆದ್ಬಳಕ ಆದ್ಬಳಕ ಓಕೆ 10, 11, 12, 13 ಇವೆಲ್ಲ ಏನು ಕಾನ್ಸಿಕ್ಯೂಟಿವ್ ನಂಬರ್ಸ್ ಕಾನ್ಸಿಕ್ಯೂಟಿವ್ ನಂಬರ್ಸ್ 100 ಆದ್ಬಳಕ 101 ಏನು ಮಾಡಿದೆ ನೀನು ಒಂದು ಆ್ಯಡ್ ಮಾಡಿದೆ 101 ಆದ್ಬಳಕ ಮತ್ತೇನು ಮಾಡಿದೆ ಒಂದು ಆ್ಯಡ್ ಮಾಡಿದೆ 100 ಎಷ್ಟು ಆ್ಯಡ್ ಮಾಡಿದೆ 2 ಆ್ಯಡ್ ಮಾಡಿದೆ ಹೌದಿಲ್ಲ 100 ಫಸ್ಟ್ ಆ್ಯಡ್ ಮಾಡಿ ಎಷ್ಟು ಆ್ಯಡ್ ಮಾಡಿದ್ದಿ 1 ಎಕ್ಸಾಂಪಲ್ ಈಗ 100 ಐತಾ 100 ಇದ್ದಾಗ ಫಸ್ಟ್ ನಂಬರ್ ಐತೆ ಸೆಕೆಂಡ್ ನಂಬರ್ ಏನು ಮಾಡ್ತೀಯಾ 100+1 ಥರ್ಡ್ ನಂಬರ್ ಏನು ಬರ್ತೀಯಾ 100+2 100, 101, 102 ಇವು ಮೂರು ಏನಪ್ಪ ಇವು ಕಾನ್ಸಿಕ್ಯೂಟಿವ್ ನಂಬರ್ಸ್ ಆಜು ಬಾಜು 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 ಕಾಜು ಓಕೆ ದೇ ಆರ್ ಕಾಲ್ಡ್ ಆಸ್ ವಾಟ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂಡರ್ಸ್ಟೂಡ್ ಓಕೆ ಈಗ 100 ಅದ 101, 102 ಬರ್ದಿ ಒಂದೊಳ್ಳೆ ಎಕ್ಸ್ ಇದ್ರೆ ಏನು ಬರ್ತಿ ಫಸ್ಟ್ ನಂಬರ್ ಎಕ್ಸ್ ತೊಗೊಂತೀನಿ ಸೆಕೆಂಡ್ ನಂಬರ್ ಏನು ತೊಗೊಳ್ಳಿ ಎಕ್ಸ್ ಪ್ಲಸ್ 1 ಏನು ತೊಗೊಳ್ಳಿ ಎಕ್ಸ್ ಪ್ಲಸ್ ಸೆಕೆಂಡ್ ನಂಬರ್ ಏನು ತೊಗೊಳ್ಳಿ ಫಸ್ಟ್ ಸೆಕೆಂಡ್ ಥರ್ಡ್ ಹೌದಾ ಫಸ್ಟ್ ಎಕ್ಸ್ ಇದ್ರೆ ಸೆಕೆಂಡ್ ಏನಾಗ್ತದೆ ಎಕ್ಸ್ ಪ್ಲಸ್ 1 ಥರ್ಡ್ ಎಕ್ಸ್ ಪ್ಲಸ್ 2 ಅಂದರೆ ತ್ರೀ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಹೆಂಗೆ ತಗೋಬೇಕು ಹೆಂಗೆ ತಗೋಬೇಕು ಎಕ್ಸ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಹೆಂಗೆ ತಗೋಬೇಕಪ್ಪ ಎಕ್ಸ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಬರೋಣ ಫಸ್ಟ್ ಏನು ಮಾಡೋಣ ಹೇಳಪ್ಪ ಲೆಟ್ ತ್ರೀ ಕಾನ್ಸಿಕ್ಯೂಟಿವ್ ನಂಬರ್ಸ್ ಬಿ ಲೆಟ್ ತ್ರೀ ಕಾನ್ಸಿಕ್ಯೂಟಿವ್ ಅಂದ್ರಲ್ಲ ತ್ರೀನೇ ಹೇಳಬೇಕು ನೀನು ಫಸ್ಟ್ ಏನು ತೊಗೊಳ್ಳೋಣ ಏನು ತೊಗೊಳ್ಳಿ ಫಸ್ಟ್ ಎಕ್ಸ್ ಕಾಮ ಎಕ್ಸ್ ಪ್ಲಸ್ 1 ಕಾಮ ಎಕ್ಸ್ ಪ್ಲಸ್ 2 ರೆಸ್ಪೆಕ್ಟಿವ್ಲಿ
ಅನುಕ್ರಮವಾಗಿ ಅಂದಂಗ ರೆಸ್ಪೆಕ್ಟಿವ್ಲಿ ಅಂತಂದ್ರೆ ರೆಸ್ಪೆಕ್ಟಿವ್ಲಿ ತಿಳಿತಾ ಲೆಟ್ ತ್ರೀ ಕಾನ್ಸಿಕ್ಯೂಟಿವ್ ನಂಬರ್ಸ್ ಬಿ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟು ರೆಸ್ಪೆಕ್ಟಿವ್ಲಿ ಅವ್ರು ನೆಕ್ಸ್ಟ್ ಏನಂತ ಹೇಳು ಕಾನ್ಸಿಕ್ಯೂಟಿವ್ ನಂಬರ್ಸ್ ಆ್ಯಡಪ್ ಅಂತಾರೆ ಆ್ಯಡಪ್ ಆ್ಯಡಪ್ ಅಂದ್ರೆ ಏನಪ್ಪ ಆ್ಯಡ್ ಮಾಡೋದು ಓಕೆ ಆ್ಯಡಿಂಗ್ 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 ಎಷ್ಟು ಬಂತಪ್ಪ ಆನ್ಸರ್ 51 ಬುಕ್ ನೋಡ್ರಿ ಒಂದು ಸ್ವಲ್ಪ ಎಷ್ಟು ಹೇಳಿದಾರೆ ಅವರು 51 ಓಕೆ ಆ್ಯಡಿಂಗ್ ದ ತ್ರೀ ನಂಬರ್ಸ್ ಆ್ಯಡಿಂಗ್ ದ ತ್ರೀ ನಂಬರ್ಸ್ ಇಸ್ ಈಕ್ವಲ್ ಟು 51 ವಾಟ್ ಆರ್ ದ ತ್ರೀ ನಂಬರ್ಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು 51 ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಒನ್ ಪ್ಲಸ್ ಟು ಇಸ್ ಈಕ್ವಲ್ ಟು ಪ್ಲಸ್ ತ್ರೀ 51 ಮೈನಸ್ 3x ಈಕ್ವಲ್ ಟು 48 ಇಂಟು 3 ಡಿವೈಡೆಡ್ ಬೈ 3 3 ಒನ್ಸ 3 16ಸ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಓಕೆ ದ ತ್ರೀ ನಂಬರ್ಸ್ ಆರ್ ಏನಪ್ಪ 16 17 18 ಇವು ಮೂರು ಆ್ಯಡ್ ಮಾಡಿ ಎಷ್ಟು ಬರ್ತೈತಿ ಎಷ್ಟು ಬರ್ತದಪ್ಪ 51 ಮೂರು ಎರಡು ಮ್ಯಾಚ್ ಬರ್ತೈತಿ 51 ಬಂತ ನಾವು ಮಾಡಿದ್ದು ಕರೆಕ್ಟ್ ಅದ ಹಂಗಿದ್ರೆ ಮತ್ತೆ ಕ್ವಶನ್ ನಂಬರ್ 7 ಇಂಪಾರ್ಟೆಂಟ್ ಕ್ವಶನ್ ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 8 ಈಸ್ 8 8 8 ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಅಂದ್ರೆ ಈ ಸಲ ಆಗಳೆ ಏನಂದಿದ್ರು ಇಂಟೀಜರ್ಸ್ ಅಂದಿದ್ರು ಏನು ತಗೊಂಡು ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟೂ ಅಂತ ತೊಗೊಂಡು ಇಲ್ಲಿ ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 8 ಅಂತ ಮಲ್ಟಿಪಲ್ಸ್ ಆಫ್ 8 ಅಂದ್ರೆ ಎಕ್ಸಾಂಪಲ್ ಈಗ 8 ಮಲ್ಟಿಪಲ್ಸ್ ಎಂಟ್ರ ಮಗ್ಗಿ ಅಂದಂಗ ಎಂಟ್ರ ಮಗ್ಗಿ ಹೇಳಪ್ಪ 8 ಒನ್ಸ 8 ಟೂಸ 8 ಹೌದಾ ಓಕೆ 8 ಆಸ್ ಇಟ್ ಈಸ್ ಬರೀಲಿ ಇದನ್ನ ಹೆಂಗೆ ಬರೀಲಿ 8 ಪ್ಲಸ್ 8 ಬರೀಲಿ ಹೌದಾ ನೆಕ್ಸ್ಟ್ ಇದನ್ನೇನು ಬರಲಿ 8 ಪ್ಲಸ್ 16 ಇದು 8 ಪ್ಲಸ್ 24 ಓಕೆ ಹಾಗಿದ್ರೆ ಇಲ್ಲಿ ಏನು ಫಿಕ್ಸ್ ಅದ 8 ಫಿಕ್ಸ್ ಅದ ಮಲ್ಟಿಪಲ್ಸ್ ಆಫ್ 8 ಅಂದಂಗಿದು 8 ಬದಲಿ ನಾವೇನು ತೊಗೊಳ್ಳೋಣ ಎಕ್ಸ್ ಅಂತ ತೊಗೊಳ್ಳೋಣ ಎಕ್ಸ್ ನೆಕ್ಸ್ಟ್ ಇದೇನಾಗ್ತದೆ ಎಕ್ಸ್ ಪ್ಲಸ್ 8 ನೆಕ್ಸ್ಟ್ ಏನಾಗ್ತದೆ ಎಕ್ಸ್ ಪ್ಲಸ್ 16 ಅವ್ರು 3 ನಂಬರ್ಸ್ ಅಂದ್ರಿಲ್ಲ ಇವೇ 3 ನಂಬರ್ಸ್ ತಗೊಳ್ಳೋಣ ಇವೇ 3 ನಂಬರ್ಸ್ ಏನು ಮಾಡೋಣ ತಗೊಳ್ಳೋಣ ಅಂತ ಯಾವ್ಯಾವ 3 ನಂಬರ್ಸ್ ತಗೊಳ್ಳೋಣಪ್ಪ ಲೆಟ್ ದ ಮಲ್ಟಿಪಲ್ಸ್ ಆಫ್ 8 ಬಿ ಎಕ್ಸ್ ಎಕ್ಸ್ ಪ್ಲಸ್ 8 ಎಕ್ಸ್ ಪ್ಲಸ್ 16 ರೆಸ್ಪೆಕ್ಟಿವ್ಲಿ ಅಂತ ಬರೋಣ ಬರಿ ಲೆಟ್ 3 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 3 consecutive multiples of 8b ಏನು ತೊಂತೀಯ x x plus 8 x plus 16 respectively ಅರ್ಥಾಯ್ತಾ ಓಕೆ ಓಕೆ ಲೆಟ್ 3 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಅಂತ ಗೊತ್ತಾಯ್ತು ನಿನಗೆ ಅವ್ರೇನಂದ ಸಮ್ ಅಂದರ್ ಹೌದಿಲ್ಲ ಕ್ವಶನ್ ಓದು ದ ಸಮ್ ಆಫ್ ದ ಸಮ್ ಆಫ್ ಅಂದರು ಸಮ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ ಒನ್ ಸಾರಿ 8 8 8 ಕೊಟ್ಟಿದ್ದಾರೆ ಹಾಂ ಮೂರು ಸಮ್ ಮಾಡಪ್ಪ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 6 ಸಾರಿ 6 ಎಷ್ಟು ಅದು 8 ಪ್ಲಸ್ ಎಕ್ಸ್ ಪ್ಲಸ್ 16 ಇಸ್ ಈಕ್ವಲ್ ಟು 8 8 8 x plus x 2x plus x 3x plus 16 plus 8 24 is equal to 8 8 8 plus 24 ಕಿಕಡಿ ಕಳಿಸಿ ಏನಾಗ್ತದ 3x is equal to 8 8 8 minus 24 3x is equal to 8 and 64 ಎಷ್ಟು ಬರ್ತಪ್ಪ 864 ಇಂಟು 3 ಇಲ್ಲಿ ಬಂದಾಗ ಏನಾಗ್ತದ
divide x is equal to 864 divided by 3 1s are 3 2s are 6 2 ಓಡಿತು 26 3 8s are 24 2 ಓಡಿತು 24 ಮತ್ತೆ 3 8s are ಎಷ್ಟು ಬಂತಪ್ಪ ಆನ್ಸರ್ x equal to 288 ನೆಕ್ಸ್ಟ್ ನಂಬರ್ ಏನಾಗ್ತದ x plus 8 equal to 288 plus 8 x plus 16 is equal to 288 plus 16 is equal to 296 is equal to 304 ಅಂತ ಬಂತು this is equal to 288 ಈ ಮೂರು ಆಡ್ ಮಾಡು ಇಷ್ಟು ಬರ್ತದ ಆನ್ಸರ್ ಇಷ್ಟು ಬರ್ತದ ಆನ್ಸರ್ ಇಷ್ಟು ಬಂತು ಅಂದ್ರೆ ರೈಟ್ ಇಲ್ಲಾಂದ್ರೆ ರಾಂಗ್ 8th ಕ್ವೆಶ್ಚನ್ 3 ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಆರ್ 3 ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಓಕೆ ರೋಹನ್ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಅಂದ್ರೆ ಹ್ಯಾಂಗ್ ತಗೋಬೇಕಪ್ಪ ಹ್ಯಾಂಗ್ ತಗೋಬೇಕು ಏನಂತ ಬರೀತಿ ಲೆಟ್ ಅಂತಂದ್ರೆ ಏನಂತ ಬರೀತಿ ಏನಂತ ಬರೀತಿ ಮುಂದೇನು ಬರೀತಿ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟೂ ಬರೀತಿ ಬರೀತಿಲ್ಲ ಹ್ಞೂ ಹಾಗೆ ಬರೀಬೇಕು ಲೆಟ್ ತ್ರೀ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಏನು ಬರಬೇಕು ಇಂಟಿಜರ್ಸ್ ಅಂದ್ರೆ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟೂ ಸಚ್ ದ್ಯಾಟ್ ವೆನ್ ದೇ ಆರ್ ಟೇಕನ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆ್ಯಂಡ್ ಮಲ್ಟಿಪ್ಲೈಡ್ ಬೈ ಟೂ ತ್ರೀ ಆ್ಯಂಡ್ ಫೋರ್ ಅಂದರೆ ಫಸ್ಟ್ ನಂಬರ್ಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಟೂಲೆ ಸೆಕೆಂಡ್ ನಂಬರ್ಗೆ ತ್ರೀಲೆ ಥರ್ಡ್ ನಂಬರ್ಗೆ ಫೋರ್ಲೆ ಮಲ್ಟಿಪ್ಲೈ ಮಾಡಿ ಮತ್ತೆ ಮಾಡ್ಬೇಕಂತ ಆ್ಯಡಪ್ ಅಂತ ಆ್ಯಡ್ ಮಾಡ್ಬೇಕಂತ ಓಕೆ ಲೆಟ್ ತ್ರೀ ಕಾನ್ಸಿಕ್ಯೂಟಿವ್ ಇಂಟಿಜರ್ಸ್ ಬಿ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟೂ ರೆಸ್ಪೆಕ್ಟಿವ್ಲಿ ಅಂತ ಬರ್ದ್ರ ನೆಕ್ಸ್ಟ್ ಏನು ಬರಬೇಕಂತಂದ್ರೆ ಮಲ್ಟಿಪ್ಲೈ ದೆಮ್ ಬೈ ಟೂ ತ್ರೀ ಆ್ಯಂಡ್ ಫೋರ್ ರೆಸ್ಪೆಕ್ಟಿವ್ಲಿ ಮಲ್ಟಿಪ್ಲೈ ಮಾಡೋಣ ಓಕೆ ಮಲ್ಟಿಪ್ಲೈ ದೆಮ್ ಅಂತ ಆ್ಯಂಡ್ ಆ್ಯಡ್ ಆ್ಯಂಡ್ ಏನು ಮಾಡೋಣಪ್ಪ ಆ್ಯಡ್ ಆ್ಯಡ್ ಮಾಡ್ಬಿಡೋಣ ಅಂತ ಹಂಗೆ ಹೇಳಪ್ಪ ಎಕ್ಸ್ಗೆ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕಂತ ಟೂ ಪ್ಲಸ್ ಎಕ್ಸ್ ಪ್ಲಸ್ ಒನ್ಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕಪ್ಪ ತ್ರೀ ಪ್ಲಸ್ ಎಕ್ಸ್ ಪ್ಲಸ್ ಟೂ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಫೋರ್ಲೆ ಮಲ್ಟಿಪ್ಲೈ ಮಾಡಬೇಕು ಈಕ್ವಲ್ ಟು ಎಷ್ಟು ಬರ್ತದೆ ಆನ್ಸರ್ 74 ಅರ್ಥ ಆಯ್ತಾ ಕ್ವಶನ್ ಗೊತ್ತಾಯ್ತು ಸೊಲ್ಯೂಷನ್ ಗೊತ್ತಾಯ್ತಾ ಟೂ ಇಂಟು ಎಕ್ಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ತ್ರೀ ಒನ್ಸ ಫೋರ್ ಇಂಟು ಎಕ್ಸ್ ಪ್ಲಸ್ ಫೋರ್ ಟೂಸ ಇಸ್ ಈಕ್ವಲ್ ಟು ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ಪ್ಲಸ್ ಇಲೆವೆನ್ ಈ ಕಡೆ ಕಳಿಸಿ ಏನಾಗ್ತದೆ ಓಕೆ 74 ಮೈನಸ್ ಇಲೆವೆನ್ ನೈನ್ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತಪ್ಪ ಆನ್ಸರ್ 63 ಇದು ಇಂಟು ನೈನ್ ಇದ್ದದ್ದು 63 ಡಿವೈಡ್ ಬೈ ನೈನ್ ನೈನ್ ಒನ್ಸ ನೈನ್ ಸೆವೆನ್ಸ ಎಕ್ಸ್ ಈಕ್ವಲ್ ಟು ಸೆವೆನ್ ದೇರ್ ಫೋರ್ ದ ನಂಬರ್ಸ್ ಅಂದ್ರಲ್ಲ ಅವರು ದೇರ್ ಫೋರ್ ದ ನಂಬರ್ಸ್ ಆರ್ ದ ನಂಬರ್ಸ್ ಆರ್ ಎಕ್ಸ್ ಅಂದ್ರೆ ಸೆವೆನ್ ಎಕ್ಸ್ ಪ್ಲಸ್ ಒನ್ ಅಂದ್ರೆ ಏನಪ್ಪ ಏಟ್ ಎಕ್ಸ್ ಪ್ಲಸ್ ಟೂ ಅಂತಂದ್ರೆ ನೈನ್ ಚೆಕ್ ನಂಬರ್ ನೈನ್ ದ ಏಜಸ್ ಆಫ್ ರಾಹುಲ್ ಆ್ಯಂಡ್ ಅರುಣ್ ಆರ್ ಇನ್ ದ ರೇಷಿಯೋ ಆಫ್ 5:7 ರೇಷಿಯೋ ಅಂದಾಗ ಹೆಂಗೆ ತೊಗೋಬೇಕಂತ ಹೇಳಿದ್ದೆ 5x ಆ್ಯಂಡ್ 7x ಅಂತ ತಗೋಬೇಕು ಹೌದಿಲ್ಲ ಓಕೆ ಫೋರ್ ಇಯರ್ಸ್ ಲೇಟರ್ ಅಂದ್ರೆ ನಿಂದು ಏಜ್ ಎಷ್ಟಾಗಿರ್ತದೆ ಈಗೆಷ್ಟದ 12 ಅದ 13 ಅದ 13 ಏಜ್ ಅದ ಇನ್ನು 4 ಇಯರ್ಸ್ ಅದ ಬಳಿಕ ಎಷ್ಟಾಗ್ತದೆ ನಿಂದು ಹೆಂಗೆ ಹೇಳ್ದಿ ಹಾಂ ಆ್ಯಡ್ ಮಾಡಿದಿಲ್ಲ ನಿನ್ನ ಏಜ್ ಒಳಗೆ ಎಷ್ಟು ಆ್ಯಡ್ ಮಾಡಿದಿ 4 13 ಪ್ಲಸ್ 4 ನಿನ್ನ ಏಜ್ 100 ಇದ್ರೆ ಎಷ್ಟಾಗ್ತದೆ 4 ಇಯರ್ಸ್ ಆದ ಬಳಿಕ ಓಕೆ ನಿನ್ನ ಏಜ್ ಎಕ್ಸ್ ಇದ್ದರೆ ಏನಾಗ್ತದೆ 4 ಇಯರ್ಸ್ ಆದ ಬಳಿಕ ಎಕ್ಸ್ ಪ್ಲಸ್ 4 ಏನಾಗ್ತದೆ ಎಕ್ಸ್ ಪ್ಲಸ್ 4 ಆಗ್ತದೆ ಅಂಡರ್ಸ್ಟುಡ್ ಲೆಟ್ ದ ರೇಷಿಯೋ ಆಫ್ ಏಜಸ್ ಆಫ್ ರಾಹುಲ್ ಆ್ಯಂಡ್ ಹರುಣ್ ಬಿ 5x ಆ್ಯಂಡ್ 7x ರೆಸ್ಪೆಕ್ಟಿವ್ಲಿ 5x ಆ್ಯಂಡ್ 7x ರೆಸ್ಪೆಕ್ಟಿವ್ಲಿ ಹೌದಾ ಅವರೇನಂತಾರೆ 4 ಇಯರ್ಸ್ ಲೇಟರ್ ಅಂತಾರೆ ಅವರು 4 ಇಯರ್ಸ್ ಲೇಟರ್ ಅಂದ್ರೆ ನಂತರ 4 ಇಯರ್ಸ್ ಲೇಟರ್ 4 ಇಯರ್ಸ್
लेटर नाकु वर्ष आद बल्क अरुण एज ऐनिर्तते इदु राहुल एज ऐनागतद राहुल एज इक्वल टू एष्ट आगतद 9 आगतद ಇನ್ನೇ ಹೇಳಿದ್ರಲ್ಲ ಮರ ಎಕ್ಸ್ ಇದ್ರೆ ಎಕ್ಸ್ ಪ್ಲಸ್ ಫೋರ್ ಆಗ್ತದೆ ಹೇಳಿದ್ರಿಲ್ಲ ಮತ್ತೆ ಇಲ್ಲಿ ನೈನ್ ಅನ್ನತ್ತಿರಲ್ಲ ಏನೇನು ಹೇಳ್ತಿರಲ್ಲೋ ಎಷ್ಟದ ರಾಹುಲ್ ಏಜ್ ಫಸ್ಟ್ ಎಷ್ಟದ ಇಲ್ಲಿ ಫಸ್ಟ್ ಎಷ್ಟದ ಫೈವ್ ಎಕ್ಸ್ ಅದಿಲ್ಲಪ್ಪ ಅದ್ರೊಳಗೆ ಫೋರ್ ಆ್ಯಡ್ ಮಾಡ್ರು ಬರೇ ಹಾಂ ನೈನ್ ಎಕ್ಸ್ ಆಗಂಗಿಲ್ಲ ನೈನ್ ಎಕ್ಸ್ ಹೆಂಗೆ ಆಗ್ತದೆ ನಾವು ಫೋರ್ ಎಕ್ಸ್ ಆ್ಯಡ್ ಮಾಡತ್ತೀವನ ಫೋರ್ ಎಕ್ಸ್ ಆ್ಯಡ್ ಮಾಡತ್ತೀವಿ ಮತ್ತು ನೈನ್ ಎಕ್ಸ್ ಯಾಕೆ ಅನ್ನತ್ತೀರಿ ತೆಲಿಗಿಲಿ ಏನಾದ್ರೂ ಪರಾಕಾಗ್ಯದನು ಏನು ಪಾನ ತಂದು ಹಿಂಗೆ ಹಂಗೆ ಪಿಟ್ ಮಾಡವನು ಮತ್ತು ಅದಕ್ಕೆ ಹೆಂಗ್ರೋ ಪುಟಾಣಿಗಳೇ ಫೈವ್ ಎಕ್ಸಲ್ಲಿ ಫೋರನ್ನು ಆ್ಯಡ್ ಮಾಡಿರಿ ಅಂತ ಹೇಳಿದ್ದೀನಿ ನಾನು ನಿನಗೆ ಹೇಳಿದ್ದೀನಿ ಆಗಲೇ ಹಂಡ್ರೆಡ್ ಇದ್ರೆ ಹಂಡ್ರೆಡ್ ಫೋರ್ ಅಂತ ಫೋರ್ ಅಂತ ಹೇಳಿದೆ ಎಕ್ಸ್ ಇದ್ರೆ ಏನಂತ ಹೇಳಬೇಕು ಎಕ್ಸ್ ಪ್ಲಸ್ ಫೋರ್ ಫೈವ್ ಎಕ್ಸ್ ಇದ್ರೆ ಫೈವ್ ಎಕ್ಸ್ ಪ್ಲಸ್ ಫೋರ್ ನೈನ್ ಎಕ್ಸ್ ಅಕ್ಕ ಏನದಿರೋ ಮರ ಕೋಡಿಗಳೆ ಓಕೆ ರಾಹುಲ್ ಏಜ್ ಎಷ್ಟಪ್ಪ ಫೈವ್ ಎಕ್ಸ್ ಪ್ಲಸ್ ಫೋರ್ ನೆಕ್ಸ್ಟ್ ಏನಪ್ಪ ಇನ್ನೊಂದು ಹರುಣ್ ಏಜ್ ಇಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಫೈವ್ ಎಕ್ಸ್ ಪ್ಲಸ್ ಫೋರ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಅರ್ಥ ಆಯ್ತಾ ನೆಕ್ಸ್ಟ್ ಅವ್ರೇನಂತಾರೆ ಸಮ್ ಆಫ್ ಏಜಸ್ ಅಂದ್ರೆ ಅವ್ರು ಏನಂದ್ರು ನೆಕ್ಸ್ಟ್ ಸಮ್ ಆಫ್ ದೇರ್ ಏಜಸ್ ಕಿತ್ತಾಯ 56 ಸಮ್ ಆಫ್ ಏಜಸ್ ಇವೆರಡು ಆ್ಯಡ್ ಮಾಡೋಣ ಹೇಳು ಫೈವ್ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು 56 ಫೋರ್ ಪ್ಲಸ್ ಫೋರ್ 8 7x ಎಕ್ಸ್ ಪ್ಲಸ್ ಫೈವ್ ಎಕ್ಸ್ 12 ಎಕ್ಸ್ ಇಸ್ ಈಕ್ವಲ್ ಟು 56 ಪ್ಲಸ್ 8 12 ಎಕ್ಸ್ ಈಕ್ವಲ್ ಟು 56 ಮೈನಸ್ 8 12 ಎಕ್ಸ್ ಇಸ್ ಈಕ್ವಲ್ ಟು 48 ಇಂಟು 12 ಇಕ್ಕಡೆ ಬಂದಾಗ ಏನಾಗ್ತದೆ ಎಕ್ಸ್ ಈಕ್ವಲ್ ಟು 48 ಡಿವೈಡೆಡ್ ಬೈ 12 12 ಒನ್ ಝಾ 12 ಫೋರ್ ಝಾ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ರೀ 4 ಬಂತು ಬಟ್ ದಿಸ್ ಇಸ್ ನಾಟ್ ದ ಆನ್ಸರ್ ರಾಹುಲ್ ಏಜ್ ಎಷ್ಟು ತೊಗೊಂಡಿದ್ದಿ 5x ಇಸ್ ಈಕ್ವಲ್ ಟು 5 ಎಕ್ಸ್ ಅಂದರೆ ಎಷ್ಟು ಬಂದೈತಪ್ಪ 5 ಫೋರ್ ಝಾ 20 ಇಯರ್ಸ್ ಹರುಣ್ ಏಜ್ 7x ಇಸ್ ಈಕ್ವಲ್ ಟು 7 ಇಂಟು 4 ಇಸ್ ಈಕ್ವಲ್ ಟು 28 ಇಯರ್ಸ್ ಅರ್ಥ ಆಯ್ತಾ ಓಕೆ ಈಗ ದಿಸ್ ಇಸ್ ದಿ ಆನ್ಸರ್ ಇದೇನಪ್ಪ ಇದು ಆನ್ಸರ್ ಆಯಿತು ಬರ್ಕೊಟ್ರಿ ಕ್ವಶನ್ ನಂಬರ್ 10 ದ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ಅ ಕ್ಲಾಸ್ ಆರ್ ಇನ್ ದ ರೇಷಿಯೋ ಆಫ್ 7:5 ದ ನಂಬರ್ ಆಫ್ ಬಾಯ್ಸ್ ಈಸ್ 8 ಮೋರ್ ದ್ಯಾನ್ ನಂಬರ್ ಆಫ್ ಗರ್ಲ್ಸ್ ವಾಟ್ ಈಸ್ ದ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಅಂತ ಕೇಳ್ತಾರೆ ಅವರು ಓಕೆ ಫಸ್ಟ್ ಆಫ್ ಆಲ್ ವಾಟ್ ವಿ ಹ್ಯಾವ್ ಟು ಡೂ ವಿ ಹ್ಯಾವ್ ಟು ರೈಟ್ ದ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ದ ನಂಬರ್ ಆಫ್ ಗರ್ಲ್ಸ್ ಬಿ ಲೆಟ್ ಅಂತ ಬರೀವಿ ಫಸ್ಟಿಗೆ ಲೆಟ್ ರೈಡ್ ಆನ್ ಲೆಟ್ ದ ನಂಬರ್ ಆಫ್ ಬಾಯ್ಸ್ and the number of girls be in the ratio of 7x and 5x 7x and 5x ರೇಷಿಯೋ ಇದ್ದಾಗ ಎಕ್ಸ್ಲಿ ಮಲ್ಟಿಪ್ಲೈ ಮಾಡಿ ಬರಿಬೇಕು ಹಾಂ 7 × x 7x 5 × x 5x ಕರೆಕ್ಟ್ ದೇರ್ಫೋರ್ ಅಕಾರ್ಡಿಂಗ್ ಟು ಕ್ವಶನ್ ಲುಕ್ ಹಿಯರ್ ಡೋಂಟ್ ರೈಟ್ ನೋಡೀಗ ಅಕಾರ್ಡಿಂಗ್ ಟು ಕ್ವಶನ್ ನಂಬರ್ ಆಫ್ ಬಾಯ್ಸ್ ಈಸ್ ಈಕ್ವಲ್ ಟು ವಾಟಪ್ಪ ನಂಬರ್ ಆಫ್ ಬಾಯ್ಸ್ ಈಕ್ವಲ್ ಟು ನಂಬರ್ ಆಫ್ ಗರ್ಲ್ಸ್ ಎಕ್ಸಾಕ್ಟಿಗೆ ಅದರ ಎಕ್ಸಾಕ್ಟಿಗೆ ನಂಬರ್ ಆಫ್ ಬಾಯ್ಸ್ ಈಕ್ವಲ್ ಟು ನಂಬರ್ ಆಫ್ ಗರ್ಲ್ಸ್ ಅದರ ಇಲ್ಲ 8 ಅದರ ಯಾರು ಬಾಯ್ಸ್ ನಂಬರ್ ಆಫ್ ಬಾಯ್ಸ್ ಎಷ್ಟು ಅದರಪ್ಪ ನಂಬರ್ ಆಫ್ ಗರ್ಲ್ಸ್ಗಿಂತ 8 ಮೋರ್ ಅಂದರೆ ಎಡಿಷನ್ ಮಾಡಬೇಕಾ ಓಕೆ ನಂಬರ್ ಆಫ್ ಬಾಯ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಗರ್ಲ್ಸ್ ಪ್ಲಸ್ 8 ಅರ್ಥ ಆಗತ್ತದ ಓಕೆ ನಂಬರ್ ಆಫ್ ಬಾಯ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಗರ್ಲ್ಸ್ ಪ್ಲಸ್ 8 ದಟ್ ಮೀನ್ಸ್ ನಂಬರ್ ಆಫ್ ಬಾಯ್ಸ್ ಆರ್ 8 ಮೋರ್ ದ್ಯಾನ್ ಅದಲ್ಲ 8 ಮೋರ್ ದ್ಯಾನ್ ಅಂದರೆ ಪ್ಲಸ್ 8 ಮೋರ್ ದ್ಯಾನ್ ನಂಬರ್ ಆಫ್ ಗರ್ಲ್ಸ್ ನಂಬರ್ ಆಫ್ ಬಾಯ್ಸ್ ಅಂದರೆ ಏನು ತೊಗೊಂಡಿದ್ದಪ್ಪ 7x ಇಸ್ ಈಕ್ವಲ್ ಟು 5x ಪ್ಲಸ್ 8
yes or no? 7x equal to 5x plus 8. Plus 5x ikkada kalasu 7x minus 5x is equal to 2x is equal to x is equal to 2 1s x equal to 4. Okay, what we got, x equal to 4. But this is not the answer. Number of boys anta eshtu da nodbeku modalu. Number of boys is equal to 7x illa 7x antandre 7 into 4 is equal to 28. Total boys eshtu idarpa 28 adu. Then number of girls is equal to 5x equal to 5 into 4. 5 4s are 20. Therefore total number is equal to, therefore total number is equal to 28 plus 20 is equal to 48. Therefore the strength is 48. Right down. Arthaita? First in madidina 7x is equal to 5x plus 8 anta thondi plus 5x ikkada thondivi minus 5x aitu 2x ulitu x equal to 4 bantu. Therefore number of boys is equal to 7x, that means 7 into 4 28. Then number of girls is equal to 5x, that is 5 into 4 20 is the answer. Therefore add madu eshtu baruttappa 48. 11th question. Baichung's father is 26 year younger than Baichung's grandfather and 29 years older than Baichung. The sum of ages of all the three is 135. What is the age of each of the following or each of them? Anta yatra. Yara yatra pahili? Baichung adana? Baichung father adana? Baichung's the grandfather adana? Baichung father, grandfather. Correct? We don't know the age of Baichung. Baichung age namu gotilla. Yen thobekaduka? X thobek. Baichung father age? X plus 26. X plus 26. Nodi ili enaithe? Baichung father is 26 younger than Baichung. Younger than Baichung's grandfather. 26 younger than Baichung's grandfather antandre illi naavu ee tara tagolbardu yen tagolbeku antandre Baichung father age ibbar mele depend aitilli. Baichung father age yari compare maadtide neenu ajjaga. Baichung father age innond yari compare maadtide maganigi. Artheta father age grandfather compare maadtide, father age son jothe compare maadtide neenu. Hangagi father age anna x thobekilli. Baichung age compare maadtilli illo yar age compare maadtivi father age. Okay, let the father age is x anta thon. Father age est pa x aur pappa ginta est kammi adanta 29 ivur pappa ginta 26 iva ivur pappa ginta est kammi anta 26 kammi adananta andre ivun desh barbeku x plus 26. Correct. Next innond enantra nodali and 29 older than Baichung. 29 older than Baichung andre x ginta em barukonu x minus 29. X minus 29 nodu Baichung father iva grandfather iva Baichung. Artheta Baichung father is 26 younger antaravaru andre avar mutte ginta ivu est kammi anta 26 varsha kammi. ಇವ 26 ವರ್ಷ ಕಮ್ಮಿ ಆದರೆ ಇವ ಏನು ಮಾಡ್ತಾನೆ 26 ವರ್ಷ ಜಾಸ್ತಿ. ಅರ್ಥೈತಾ? ಅಪ್ಪನ ಏಜ ಗೊತ್ತಿಲ್ಲ, ಮುತ್ತೆನ ಏಜ್ ಏನಪ್ಪ ಅಪ್ಪನಿಗಿಂತ 26 ವರ್ಷ ಜಾಸ್ತಿ. ಮುತ್ತೆನ ಏಜೇನು ಅಪ್ಪನಿಗಿಂತ 26 ವರ್ಷ ಜಾಸ್ತಿ. ಬೈಚುಂಗ್ ಏಜೇನು ಅಪ್ಪನಿಗಿಂತ 29 ವರ್ಷ ಕಮ್ಮಿ. ಕಮ್ಮಿ ಅಂದ್ರೆ ಏನು ಮಾಡಬೇಕು? ಮೈನಸ್ ಮಾಡಿದ್ದೀನಿ. ಜಾಸ್ತಿ ಅಂತಂದ್ರೆ ಅರ್ಥೈತಾ? ಎಂಗರ್ ಎಂಗರ್ ಅಂತಂದ್ರೆ ಇವ ಸಣ್ಣವದನ, ಇವ್ರ ಅಪ್ಪನಿಗಿಂತ ಇವ ಎಷ್ಟು ಸಣ್ಣವದನ 26 ಅನ್ನೋದನ, ಮಗನಿಗಿಂತ ಎಷ್ಟು ಜಾಸ್ತಿ ಅದನ 29 ಜಾಸ್ತಿ ಅದನ. ಮಗನಿಗಿಂತ 29 ಜಾಸ್ತಿ ಅದ ಅಂದ್ರೆ ಇವ ಎಕ್ಸ್ ತೊಗೊಂಡ್ರೆ ಮಗ ಏನು ಮಾಡಬೇಕು? ಎಕ್ಸ್ ಮೈನಸ್ 29 ಅಂತ ಬರಬೇಕು. ದೇರ್ ಫೋರ್ ಟೋಟಲ್ ಸಮ್ ಎಷ್ಟು ಅಂತಾರಪ್ಪ? ಟೋಟಲ್ ಸಮ್ ಇಸ್ ಈಕ್ವಲ್ ಟು 135. ಆ್ಯಡ್ ಮಾಡೋಣ ಎಕ್ಸ್ ಮೈನಸ್ 29
plus x plus x plus 26 is equal to 135. X plus x plus x 3x minus 29 plus 26 minus 3 ಹೌದಾ ಇಲ್ಲ 29 ಒಳಗೆ 26 ತೆಗಿ ಯಾಕಂದ್ರೆ ಒಂದು ಮೈನಸ್ ಅದ ಒಂದು ಪ್ಲಸ್ ಅದ ಮೈನಸ್ ಮಾಡು 29 ಒಳಗೆ 26 ಮೈನಸ್ ಮಾಡಿದ್ರೆ 3 ಬರ್ತದೆ ಮೈನಸ್ 3 ಏನಾಗ್ತದೆ ಈ ಕಡೆ ಬಂದಾಗ ಓಕೆ 3x is equal to 135 plus 3 3x is equal to ಎಷ್ಟು ಐತಪ್ಪ 138 ದೆನ್ x is equal to 138 into 3 ಈ ಕಡೆ ಬಂದಾಗ ಡಿವೈಡೆಡ್ ಬೈ 3 3 1s are 3 4s are 12 3 6s are ಆನ್ಸರ್ ಎಷ್ಟಪ್ಪ x equal to 46 ಫಾದರ್ ಏಜ್ ಎಷ್ಟು ಐತೆ ಹಂಗಿದ್ರೆ 46 ದೇರ್ ಫೋರ್ ಫಾದರ್ ಏಜ್ x is equal to 26 year then grandfather is grandfather age ಏನ್ ತೊಂಡಿದ್ದಿ x plus 26 is equal to 26 plus 26 ಎಷ್ಟು ಬಂತಪ್ಪ ಆನ್ಸರ್ 52 ಹಾಂ ಎಲ್ಲಿ 46 ಅದ x ಅಂತಂದ್ರೆ 46 ಬಂದೈತಿಲ್ಲ ಎಲ್ಲಿ ಬಂತಿದ್ದು ಮತ್ತೆ ಇಲ್ಲಕ್ಕೆ x ಇಲ್ಲಿ ಇಲ್ಲಿ ಬರ್ದಿನಿ ನಾನು ರಾಂಗ್ ನಾನು ಓಕೆ 46 ಆ ಇದೆಷ್ಟಪ್ಪ 46 ಆನ್ಸರ್ ಎಷ್ಟು ಬಂತು 52 72 ಇಯರ್ಸ್ ಮುತ್ತಿನ ವಯಸ್ಸು ಎಷ್ಟಪ್ಪ 72 ದೆನ್ ಬೈಚುಂಗ್ ಏಜ್ ಬೈಚುಂಗ್ಸ್ ಏಜ್ x ಮೈನಸ್ 29 ಇಸ್ ಈಕ್ವಲ್ ಟು 46 ಮೈನಸ್ 29 ಇಸ್ ಈಕ್ವಲ್ ಟು 17 ಇಯರ್ಸ್ ಅರ್ಥಾಯ್ತಾ ಮೂರು ಆ್ಯಡ್ ಮಾಡು ಯಾವ್ಯಾವು 46 ಪ್ಲಸ್ 72 ಪ್ಲಸ್ 17 ಆ್ಯಡ್ ಮಾಡೋಣ 7 ಪ್ಲಸ್ 2 9 9 ಪ್ಲಸ್ 6 5 15 ಕ್ಯಾರಿ 1 2 9 135 ಬರ್ತದೆ ಆನ್ಸರ್ 135 ಅಂದ್ರೆ ನಾವು ಮಾಡಿದ್ದು ರೈಟ್ ಅಂತಂದು ರೈಟ್ ಕ್ವಶನ್ ನಂಬರ್ 12 15 ಇಯರ್ಸ್ ಫ್ರಮ್ ನೌ 15 ಇಯರ್ಸ್ ಫ್ರಮ್ ನೌ ಅಂದರೆ ಈಗಿನಿಂದ 15 ಇಯರ್ಸ್ ನಿಂದು ಏಜ್ ಎಷ್ಟಾಗಿರ್ತದೆ ಅವಾಗ ಈಗ ಎಷ್ಟದಿ 13 ಮುಂದೆ 15 ಆದ್ರೊಳಗೆ ಏನಾಗ್ತದೆ 28 ಇಯರ್ಸ್ ಆಗಿರ್ತೀನಿ ನೀನು ಮದುವೆ ಆಗಿರ್ತೈತೆ ನಿಂದು ಅವಾಗ ಹೌದಿಲ್ಲಪ್ಪ ಓಕೆ ಅಂದರೆ ಏನು ಮಾಡ್ತೀನಿ ನೀನು ಇಲ್ಲಿ 13 ಒಳಗಡೆ 15 ಆ್ಯಡ್ ಮಾಡಿದೆ 13 ಒಳಗಡೆ 15 ಆ್ಯಡ್ ಮಾಡಿದೆ ಯಾಕೆ ಫ್ರಮ್ ನೌ ಅಂದ್ರೆ ಆ್ಯಡ್ ಮಾಡಬೇಕು ಎಗೋ ಅಂದ್ರೆ ಮೈನಸ್ ಮಾಡಬೇಕು 15 ಇಯರ್ಸ್ ಎಗೋ ಅಂದ್ರೆ ಮೈನಸ್ ಮಾಡಬೇಕು ಫ್ರಮ್ ನೌ ಅಂತಂದ್ರೆ ಆ್ಯಡ್ ಮಾಡಬೇಕು ಓಕೆ 15 ಇಯರ್ಸ್ ಫ್ರಮ್ ನೌ ರವೀಸ್ ಏಜ್ ರವಿ ಅದನಂತ ರವೀಸ್ ಏಜ್ ವಿಲ್ ಬಿ 4 ಟೈಮ್ಸ್ ಹೀಸ್ ಪ್ರೆಸೆಂಟ್ ಏಜ್ 4 ಟೈಮ್ಸ್ ಹೀಸ್ ಪ್ರೆಸೆಂಟ್ ಏಜ್ ಈಗಿನ ಏಜ್ಗಿಂತ 4 ಟೈಮ್ಸ್ ಜಾಸ್ತಿ ಅಂತ ಯಾವಾಗ 15 ವರ್ಷ ಆದ್ಬಿಡಕ್ಕೆ ಈಗಿನ ಏಜ್ಗಿಂತ 4 ಟೈಮ್ಸ್ ಜಾಸ್ತಿ ಅಂತ ಯಾವಾಗ 15 ವರ್ಷ ಆದ ಬಳಕ ತಿಳಿತಾ ಹಾಂ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಹಾಗಿದ್ರೆ ಈಗಿಂದ ಏಜ್ ಎಷ್ಟದ ಅಂತ ಕೇಳ್ತಾರ ವಿ ಡೋಂಟ್ ನೋ ದ ಪ್ರೆಸೆಂಟ್ ಏಜ್ ನಮ್ಗೆ ಗೊತ್ತಂದ್ರೆ ಪ್ರೆಸೆಂಟ್ ಏಜ್ ಒಂದು ಇಲ್ಲ ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ರವಿ ಬಿ ಬರಿ ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ರವಿ ರವಿ ಬಿ ಎಕ್ಸ್ ಇಯರ್ಸ್ ಪ್ರೆಸೆಂಟ್ ಏಜ್ ಎಷ್ಟಪ್ಪ ಎಕ್ಸ್ ಇಯರ್ಸ್ ಕರೆಕ್ಟ್ 15 ಇಯರ್ಸ್ ಫ್ರಮ್ ನೌ ಅಂತಾರೆ ಏನು ಮಾಡಬೇಕು ಅವಾಗ 15 ಆ್ಯಡ್ ಮಾಡಬೇಕು ಬರಿಲ್ಲ 15 ಇಯರ್ಸ್ ಫ್ರಮ್ ನೌ ಏಜ್ ಆಫ್ ರವಿ ಏಜ್ ಆಫ್ ರವಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 15 ಇಯರ್ಸ್ ಹೌದಿಲ್ಲ 15 ಇಯರ್ಸ್ ಫ್ರಮ್ ನೌ ಅಂದಾಗ ಈಗ ಎಷ್ಟಿತ್ತು ಎಕ್ಸ್ ಇತ್ತು ಏನು ಆ್ಯಡ್ ಮಾಡ್ಬೇಕು ಅದ್ರೊಳಗೆ 15 ಆ್ಯಡ್ ಮಾಡಬೇಕು ಎಷ್ಟು ಬಂತ ಆನ್ಸರ್ ಎಕ್ಸ್ ಪ್ಲಸ್ 15 ಅಂಡರ್ಸ್ಟುಡ್ ಅಕಾರ್ಡಿಂಗ್ ಟು ಕ್ವಶನ್ ಕ್ವಶನ್ ಏನು ಹೇಳ್ತೈತಿ 15 ಇಯರ್ಸ್ ಆದ ಬಳಿಕ ಏನಾಗ್ತದೆ ಅಂತ ಅಕಾರ್ಡಿಂಗ್ ಟು ಕ್ವಶನ್ 15 ಇಯರ್ಸ್ ಆದ ಬಳಿಕ ಏನಾಗ್ತದೆ ಅಂತ ಭೂಕಂಪ ಏನಾಗ್ತೈತಿ ಅರ್ಥಕ್ಕೆ ಆಗ್ತದ ಹಾಂ 4 ಟೈಮ್ಸ್ ಜಾಸ್ತಿ ಆಗ್ತದಿಲ್ಲ ಓಕೆ ಏಜ್ ಆಫ್ ರವಿ ಇಸ್ ಈಕ್ವಲ್ ಟು 4 ಟೈಮ್ಸ್ ಪ್ರೆಸೆಂಟ್ ಏಜ್ ಹೌದಿಲ್ಲ 4 ಟೈಮ್ಸ್ ಪ್ರೆಸೆಂಟ್ ಏಜ್ ಓಕೆ ಏಜ್ ಆಫ್ ರವಿ ಎಷ್ಟದ ಈಗ ಎಕ್ಸ್ ಪ್ಲಸ್ 15 ಇಸ್ ಈಕ್ವಲ್ ಟು 4 ಟೈಮ್ಸ್ ಪ್ರೆಸೆಂಟ್ ಏಜ್ ಎಷ್ಟೈತೆ ಎಕ್ಸ್ ಅದ
x plus 15 is equal to 4 into x plus x 4x minus x 15 is equal to 3x. ఇది ఇక్కడ క్లాస్ ఇంటూ ఇది డివైడ్ అవుతుంది 15 / 3 ఇస్ ఈక్వల్ టు x 3 1 3 5 దేర్ ఫోర్ ఎక్స్ ఇస్ ఈక్వల్ టు 5 ఇయర్స్ అందరూ ఈగింది ఏజ్ ఎస్ట్ పోదు 5 ఇయర్స్ 5 వర్షం హుడుగదు నా అర్థైతా ఈగింది ఎస్ట్ ఎస్ట్ ఏజ్ పోదు 5 ఇయర్స్ ఈగింది అయితే 15 ఇయర్స్ ఆదబడికి ఏనాగ్తుంది ఏజ్ 15 + 5 అనేది పా 28 అందరూ ప్రెసెంట్ ఏజ్ ఇగో 15 ఇయర్స్ ఆద బ్లాక్ ఎస్ట్ ఆగ్తుందా 20 ఎస్ట్ టైమ్స్ జాస్తి అయితే ఎస్ట్ టైమ్స్ జాస్తి అయితేపా 4 టైమ్స్ జాస్తి అయితే హౌదా 5 ఒళగ 15 యాడ్ మాడి 20 బంతు మొదలు 5 అయితే ఈ ఎస్ట్ అయితే 20 ఎస్ట్ టైమ్స్ జాస్తి అయితే 4 టైమ్స్ అందరిలో 4 టైమ్స్ అంతే రైట్ దర్క్ క్వశ్చన్ నెంబర్ 13 వాట్ ఇస్ ద క్వశ్చన్ ఏ ర్యాషనల్ నెంబర్ ఈజ్ such that when you multiply it by 5/2 and add 2/3 to the product you get -7/12. Okay, we have to find out what is that rational number. Rajshekar arthaita yen helpa? Okay, we don't know the rational number. Don't know ಅಂದ್ರೆ ಏನು ತಗೋಬೇಕು x ತಗೋಬೇಕು let the rational number be x correct ತಗೋ ಫಸ್ಟ್ ಗೆ let the rational number be x written ಬರ್ದಿಯ ಈ ಸ್ವಲ್ಪ ವೇಟ್ ಮಾಡು ಅವರ ಏನಂತಾರೆ ಗೊತ್ತಾ such that when you multiply this number by 5/2 edarle multiply madbekantappa idakka 5/2 x ga edarle multiply madbeku 5/2 le multiply madbeku ha then and add en add madbekanta 2/3 add 2/3 to this product product na multiply madidre product antivu na adakka ee product en add madbekanta navu 2/3 add madbekanta we have to add 2/3 then you get andre get andre equal to you get then we get what -7/12 namak sigutadante arthaita hang baribeku ant helike x ga 5/2 le multiply madbeku product siktu aa product en add madidvepa 2/3 add madidvi you get what -7/+2/3 it will become -2/3 then what happens 5 into x divided by is equal to -7/12 -2/3 5x/2 is equal to 12 and 3 LCM is 12 only 12 ones are 12 3 fours are 12 -7 ones are -7 -2 fours are -8 then 5x/2 is equal to -15/12 correct 2 minus idre add maadi minus idbeku 3 fours are 12 3 fives are 15 5x/2 is equal to -5/4 correct then division 2 it will become multiplication multiplication 5 it will become division correct x is equal to -5 × 2 divided by 4 × 5 5 cancel 2 ones are 2 twos are therefore x is equal to -1/2 is the answer x equal to endappa -1/2 therefore the fraction is anta bari the fraction is equal to -1/2 to find out total number of notes hodilla eshtu note galu avata kimbali eshtu note galu adava rokka antra gottada nanaga rokka esidi 4 lakh rupay eshtu note adava antu kelthara avaru maja illa question number 14
Lakshmi is a cashier in a bank. She has currency notes of denomination rupee 100, rupee 50 and rupee 10 respectively. The ratio of number of these notes 2:3:5. The total cash with Lakshmi is 4 lakh rupees. How many notes of each denomination? Denomination antandra note galu. How many notes of each denomination? 100 rupay note, 50 rupay note, 10 rupay note. How many each anta ketharu avaru andre eshtu eshtu adava 100 rupay note galu eshtu adava 50 rupay note galu eshtu adava 10 rupay note galu eshtu adava anta naavu find out maadbeku. Denomination does she have? Avala hatra ide anta question kelta idaru. Understood? Okay. Let the ratio of or the notes of each denomination. Let the notes of each denomination of rupee 100, rupee 50, rupee 10 be ratio antandre x serisbek anta helidini alpa multiplied with x 100 ashti 2 ada 50 3 okay 2x comma 3x and 5x respectively understood okay 100 rupee note esadappa 2x adava 50 rupee note 3x 10 rupee note 5x andre 10 rupee note bhaala adava 50 medium adava 100 rupee enpa kammi adava understood amount by 100 rupee notes is equal to 100 rupee notes galu eshtu adava total age eshtu adava 2x adava haudilpa 100 rupee notes eshtu adava 2x hauda ha 2x into eshtu maadbeku nanu 100 maadbeku haudilla note into 100 for example 100 rupay note 20 adava ninna hatra eshtu rupay aitu 2000 rupay aitu yen maadide alli 20 into 100 maadide 20 into 100 is equal to 2000 rupees anta nee heldi nan ninna hatra na enantu helide 20 notes adava anta helide nanu nanige enantini 20x notes adava anta helti nanu illa 2x notes adava anta helti nanu 2x notes iddaga eshtu amount aagtiti 2x into 100 20 idra 20 into 100 2000 anta helidilla hanga 2x iddaga 2x into 100 is equal to 200x 2x into 100 enagutappa 200x then amount by 50 rupee notes is equal to 3x into yen maadli 50 is equal to 3 5 15 150x then amount by rupee 10 notes is equal to 5x into 10 is equal to 50x okay total amount iga first amount estappa 200 second amount 150 third amount 50 xxx adava ಇವೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ರೂಪಾಯಿ ಆಗ್ತದೆ 400 ಆಗ್ತದೆ ರೂಪಾಯಿ ರೂಪಾಯಿ ಅಲ್ಲೇ ಅದು ಬಿಡು ಎಷ್ಟು ರೂಪಾಯಿ ಅದಾವ ನಿಮ್ಮಲ್ಲಿ 4 ಲಾಕ್ ರೂಪೀಸ್ ಅದಾವ ಟೋಟಲ್ ಅಮೌಂಟ್ ವಿತ್ ಲಕ್ಷ್ಮಿ ಟೋಟಲ್ ಅಮೌಂಟ್ ವಿತ್ ಲಕ್ಷ್ಮಿ ಇಸ್ ಈಕ್ವಲ್ ಟು ಎಷ್ಟು ಅದಪ್ಪ 4 ಲ್ಯಾಕ್ ರುಪೀಸ್ ಅದಾವ ಕರೆಕ್ಟ್ 4 ಲ್ಯಾಕ್ ರುಪೀಸ್ ಹಿಂಗ್ ಬರ್ಬೋಣ ಮತ್ತೆ ರುಪೀಸ್ 4 ಲ್ಯಾಕ್ ಟೋಟಲ್ ಅಮೌಂಟ್ ಅಂತಂದ್ರೆ ಇವೆಲ್ಲ ಆ್ಯಡ್ ಮಾಡಲಿ ಏನೇನು ಆ್ಯಡ್ ಮಾಡಲಿ 200x ಪ್ಲಸ್ 150x ಪ್ಲಸ್ 50x ಇಸ್ ಈಕ್ವಲ್ ಟು 4 ಲ್ಯಾಕ್ ದೆನ್ 200 ಪ್ಲಸ್ 150 350 ಆ 350 ಪ್ಲಸ್ 50 400x ಇಸ್ ಈಕ್ವಲ್ ಟು 4 ಲ್ಯಾಕ್ ರುಪೀಸ್ ಇಂಟು 400 ಅದ ಇಕಡೆ ಬಂದಾಗ ಡಿವೈಡ್ ಎಕ್ಸ್ ಇಸ್ ಈಕ್ವಲ್ ಟು 4 ಲ್ಯಾಕ್ ಡಿವೈಡೆಡ್ ಬೈ 400 00 00 ಕ್ಯಾನ್ಸಲ್ 4 ಒನ್ಸಾ
ಫೋರ್ ಒನ್ಸ ಎಷ್ಟು ಜೀರೋಪ ಉಳಿದಿದ್ದು ತ್ರೀ ಒನ್ ಟೂ ತ್ರೀ ಜೀರೋಸ್ ಎಷ್ಟು ಬಂತ ಆನ್ಸರ್ ಎಕ್ಸ್ ಇಸ್ ಈಕ್ವಲ್ ಟು ಥೌಸಂಡ್ ಎಕ್ಸ್ ಈಕ್ವಲ್ ಟು ಥೌಸಂಡ್ ಅಂತ ಅಂತಂದ್ರೆ ದೇರ್ ಫೋರ್ ಹಂಡ್ರೆಡ್ ರುಪಿ ನೋಟ್ಸ್ ಇಸ್ ಈಕ್ವಲ್ ಟು ಎಷ್ಟು ಹಂಡ್ರೆಡ್ ರುಪಿ ನೋಟು ಟೂ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಂಟು ಥೌಸಂಡ್ ಇಸ್ ಈಕ್ವಲ್ ಟು ಟೂ ಥೌಸಂಡ್ ನೋಟ್ಸ್ ಅದಾವ ಟೂ ಥೌಸಂಡ್ ನೋಟ್ಸ್ ನೆಕ್ಸ್ಟ್ ಫಿಫ್ಟಿ ರುಪಿ ನೋಟ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಇಂಟು ಥೌಸಂಡ್ ಇಸ್ ಈಕ್ವಲ್ ಟು ತ್ರೀ ಥೌಸಂಡ್ ನೋಟ್ಸ್ ಅದಾವ ದೆನ್ ರುಪೀಸ್ ಟೆನ್ ನೋಟ್ಸ್ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಇಂಟು ಥೌಸಂಡ್ ಇಸ್ ಈಕ್ವಲ್ ಟು ಫೈವ್ ಥೌಸಂಡ್ ನೋಟ್ಸ್ ಅದಾವ ನೋಟ್ಸ್ ಅರ್ಥ ಆಯ್ತಾ ನೋಡೀಗ ಇವೆಲ್ಲ ನೋಟ್ಗಳನ್ನು ಆ್ಯಡ್ ಮಾಡಿದ್ರೆ ಫೋರ್ ಲ್ಯಾಕ್ ಬರ್ತದಿಲ್ಲ ಅಂತ ಚೆಕ್ ಮಾಡೋಣ ಓಕೆ ಟೂ ಥೌಸಂಡ್ ನೋಟ್ಸ್ಗಳು ಯಾವದವ ಹಂಡ್ರೆಡ್ ರುಪಿ ನೋಟ್ಸ್ ಅದಾವ ಹಂಡ್ರೆಡ್ ರುಪಿ ನೋಟ್ಸ್ಗಳು ಎಷ್ಟದವ ಟೂ ಥೌಸಂಡ್ ಹಂಡ್ರೆಡ್ ರುಪಿ ನೋಟ್ಸ್ಗಳು ಟ್ವೆಂಟಿ ಇದ್ರೆ ಎಷ್ಟಾಗ್ತದೆ ಟೂ ಥೌಸಂಡ್ ಆಗ್ತದೆ ಟೂ ಹಂಡ್ರೆಡ್ ಇದ್ರೆ ಟ್ವೆಂಟಿ ಥೌಸಂಡ್ ಆಗ್ತದೆ ಟೂ ಹಂಡ್ರೆಡ್ ಇದ್ರೆ ಎಷ್ಟಾಗ್ತಪ್ಪ ಟ್ವೆಂಟಿ ಥೌಸಂಡ್ ಹಂಡ್ರೆಡ್ ರುಪಿ ನೋಟ್ ಟೂ ಥೌಸಂಡ್ ಇದ್ರೆ ಟೂ ಲ್ಯಾಕ್ ರುಪೀಸ್ ಆಗ್ತದೆ ಎಷ್ಟು ರುಪೀಸ್ ಆಗ್ತದೆ ಇದು ಟೂ ಲ್ಯಾಕ್ ಇದರಿಂದ ನಿನಗೆ ಟೂ ಲ್ಯಾಕ್ ರುಪೀಸ್ ಸಿಕ್ತು ಕರೆಕ್ಟ್ ಟೂ ಲ್ಯಾಕ್ ರುಪೀಸ್ ನೆಕ್ಸ್ಟ್ ತ್ರೀ ಥೌಸಂಡ್ ಇಂಟು ಫಿಫ್ಟಿ ತ್ರೀ ಥೌಸಂಡ್ ಇಂಟು ಫಿಫ್ಟಿ ಎಷ್ಟಾಗ್ತದೆ ಒನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಎಷ್ಟಾಗ್ತದೆ ರೀ ಒನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ನೆಕ್ಸ್ಟ್ ಫೈವ್ ಥೌಸಂಡ್ ಇಂಟು ಟೆನ್ ಫಿಫ್ಟಿ ಥೌಸಂಡ್ ಫಿಫ್ಟಿ ಥೌಸಂಡ್ ಆ್ಯಡ್ ಮಾಡಿ ಎಷ್ಟಾಗ್ತದೆ ಹಾಂ ಒನ್ ಥೌಸಂಡ್ ಸಾರಿ ಟೂ ಲ್ಯಾಕ್ ತ್ರೀ ಲ್ಯಾಕ್ ಆಮೇಲೆ ಫೋರ್ ಲ್ಯಾಕ್ ಆಗ್ತದೆ ಆನ್ಸರ್ ಫೋರ್ ಲ್ಯಾಕ್ ರುಪೀಸ್ ಆಯ್ತಾ ಅಂತ ನಾವು ಮಾಡಿದ್ದೇನೆ ಅಂತಪ್ಪ ಇದು ಕೊರೆಕ್ಟ್ ಐತಿ ಕೊರೆಕ್ಟ್ ರೈಟ್ ಕ್ವಶನ್ ನಂಬರ್ ಫಿಫ್ಟೀನ್ ಐ ಹ್ಯಾವ್ ಎ ಟೋಟಲ್ ಆಫ್ ತ್ರೀ ಹಂಡ್ರೆಡ್ ರುಪೀಸ್ ಇನ್ ಕಾಯಿನ್ಸ್ ಆಫ್ ಡಿನಾಮಿನೇಷನ್ ಟೋಟಲ್ ಎಷ್ಟು ರುಪಾಯಿ ಅದ ಅಂತ ನಂಬಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಅದಾವ ಟೋಟಲ್ ರುಪೀಸ್ ಎಷ್ಟಪ್ಪ ಟೋಟಲ್ ಅಮೌಂಟ್ ಟೋಟಲ್ ಅಮೌಂಟ್ ಇಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ರುಪೀಸ್ ಅದಾವ ಎಷ್ಟು ಡಿನಾಮಿನೇಷನ್ ಒಳಗೆ ಅದಾವ ಅವು ದೇ ಆರ್ ಇನ್ ದ ಡಿನಾಮಿನೇಷನ್ ಒನ್ ರುಪಿ ಟೂ ರುಪಿ ಫೈವ್ ರುಪಿ ಒನ್ ರುಪಿ ಕಾಯಿನ್ ಐತಿ ಟೂ ರುಪಿ ಕಾಯಿನ್ ಐತಿ ಫೈವ್ ರುಪಿ ಕಾಯಿನ್ ಐತಿ ದೆನ್ ದ ನಂಬರ್ ಆಫ್ ಟೂ ರುಪಿ ಕಾಯಿನ್ಸ್ ಈಸ್ ತ್ರೀ ಟೈಮ್ಸ್ ದ ನಂಬರ್ ಆಫ್ ಫೈವ್ ರುಪಿ ಕಾಯಿನ್ಸ್ ಟೂ ರುಪಿ ಕಾಯಿನ್ಸ್ ಎದ್ರ ಮೇಲೆ ಡಿಪೆಂಡ್ ಅದ ಫೈವ್ ರುಪಿ ಮ್ಯಾಗ ಡಿಪೆಂಡ್ ಐತಿ ನಂಬರ್ ಆಫ್ ಟೂ ರುಪಿ ಕಾಯಿನ್ಸ್ ತ್ರೀ ಟೈಮ್ಸ್ ದಿ ಫೈವ್ ರುಪಿ ಕಾಯಿನ್ಸ್ ದಟ್ ಮೀನ್ಸ್ ಫೈವ್ ರುಪಿ ಕಾಯಿನ್ಸ್ ಏನು ಮಾಡೋದು ನಾನು ಎಕ್ಸ್ ಅಂತ ತೊಗೊತೀನಿ ಲೆಟ್ ಫೈವ್ ರುಪಿ ಕಾಯಿನ್ಸ್ ಬಿ ಎಕ್ಸ್ ಅಂತ ತೊಗೊಂಡು ಯಾಕೆ ಎದ್ರ ಮೇಲೆ ಡಿಪೆಂಡ್ ಐತಿ ಇದು ಟೂ ರುಪಿ ಕಾಯಿನ್ಸ್ಗಳು ಎದ್ರ ಮೇಲೆ ಡಿಪೆಂಡ್ ಅದಾವ ಫೈವ್ ರುಪಿ ಮ್ಯಾಗೆ ಡಿಪೆಂಡ್ ಅದಾವ ಹಾಗಾಗಿ ದೇರ್ ಫೋರ್ ಫಸ್ಟ್ ಏನು ಮಾಡೋಣ ದೇರ್ ಫೋರ್ ಲೆಟ್ ದೇರ್ ಫೋರ್ ಬೇಡ ಜಸ್ಟ್ ಲೆಟ್ ರುಪಿ ಫೈವ್ ರುಪಿ ಕಾಯಿನ್ಸ್ ಬಿ ಎಕ್ಸ್ ಆ್ಯಂಡ್ ಟೂ ರುಪಿ ಕಾಯಿನ್ಸ್ ಟೂ ರುಪಿ ಕಾಯಿನ್ಸ್ ಬಿ ಏನಾಗ್ತದೆ ಎಷ್ಟು ಟೈಮ್ಸ್ ಅಂತ ಹೌದಿಲ್ಲ ತ್ರೀ ಟೈಮ್ಸ್ ಆಫ್ ಫೈವ್ ರುಪಿ ಟೂ ರುಪಿ ಕಾಯಿನ್ಸ್ ಆರ್ ತ್ರೀ ಟೈಮ್ಸ್ ಆಫ್ ಫೈವ್ ರುಪಿ ಫೈವ್ ರುಪಿ ಏನು ತೊಗೊಂಡಿದ್ದಿ ಎಕ್ಸ್ ಹಂಗೆ ಟೂ ರುಪಿ ಏನು ತೊಗೋಬೇಕು ತ್ರೀ ಎಕ್ಸ್ ಟೈಮ್ಸ್ ಅಂದರೆ ಇಂಟು ಅಪ್ಪ ಟೈಮ್ಸ್ ಅಂದ್ರೆ ಏನು ಇಂಟು ತ್ರೀ ಟೈಮ್ಸ್ ಅಂದಾಗ ತ್ರೀ ಇಂಟು ಎಕ್ಸ್ ಅಂದಂಗೆ ಓಕೆ ಟೂ ರುಪಿ ಕಾಯಿನ್ಸ್ ಆರ್ ತ್ರೀ ಟೈಮ್ಸ್ ಫೈವ್ ರುಪಿ ಕಾಯಿನ್ಸ್ ತ್ರೀ ಟೈಮ್ಸ್ ಫೈವ್ ರುಪಿ ಕಾಯಿನ್ಸ್ ಆರ್ ಎಕ್ಸ್ ತ್ರೀ ಇಂಟು ಎಕ್ಸ್ ಇಸ್ ತ್ರೀ ಎಕ್ಸ್ ದೆನ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಏನು ನೋಡೋದು ದ ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಈಸ್ 160 ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಎಷ್ಟಪ್ಪ ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಇಸ್ ಈಕ್ವಲ್ ಟು 160 ಕಾಯಿನ್ಸ್ ಅದಾವ 160 ಒಳಗೆ ಟೂ ರುಪೀಸ್ ಎಷ್ಟು ಕಾಯಿನ್ಸ್ ಅದಾವ ಟೂ ರುಪೀಸ್ ಕಾಯಿನ್ಸ್ ಎಷ್ಟು ಅದಾವ ಹಾಂ ಫೈವ್ ರುಪೀಸ್ ಕಾಯಿನ್ಸ್ ಎಷ್ಟು ಅದಾವ ಒನ್ ರುಪಿ ಕಾಯಿನ್ಸ್ ಗೊತ್ತದೊಂದು ಎಷ್ಟು ಅಂತ ಹೇಳಿ ಗೊತ್ತಿಲ್ಲ ದೇರ್ ಫೋರ್ ಒನ್ ರುಪಿ ಕಾಯಿನ್ಸ್ ಇಸ್ ಈಕ್ವಲ್ ಟು 160 ಒಳಗಡೆ ಏನು ಮೈನಸ್ ಮಾಡಬೇಕಪ್ಪ ಇವೆರಡು ಮೈನಸ್ ಮಾಡಿಬಿಡೋಣಂತ ಹೌದಿಲ್ಲ 160 ಮೈನಸ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಇವೆರಡು ಆ್ಯಡ್ ಮಾಡಿ 160 ಒಳಗೆ ಮೈನಸ್ ಮಾಡಿದ್ರೆ ಏನು ಸಿಗ್ತದೆ ನಿನಗೆ ನಂಬರ್ ಆಫ್ ಕಾಯಿನ್ಸ್ ಆಫ್ ಒನ್ ರುಪಿ ನಂಬರ್ ಆಫ್ ಕಾಯಿನ್ಸ್ ಆಫ್ ಫೈವ್ ರುಪಿ ಎಷ್ಟದವ ಎಕ್ಸ್ ನಂಬರ್ ಆಫ್ ಕಾಯಿನ್ಸ್ ಆಫ್ ಟೂ ರುಪೀಸ್ ಎಷ್ಟದವ ತ್ರೀ ಎಕ್ಸ್ ನಂಬರ್ ಆಫ್ ಕಾಯಿನ್ಸ್ ಆಫ್ ಒನ್ ರುಪಿ ಎಷ್ಟದವ 160 ಮೈನಸ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್
160 ಟೋಟಲ್ ಅಥವಾ ಟೋಟಲ್ ಒಳಗಡೆ 2 ರೂಪಾಯಿನೂ ಮೈನಸ್ ಮಾಡಿದ್ವಿ, ಆಮೇಲೆ 5 ರೂಪಾಯಿನೂ ಮೈನಸ್ ಮಾಡಿದ್ವಿ, ಎರಡು ಕೂಡಿಸಿ ಮೈನಸ್ ಮಾಡಿಬಿಟ್ವಿ. ದೇರ್ ಫೋರ್ ದಿಸ್ ಇಷ್ಟು ಗೊತ್ತಾಯ್ತಾ ನಿನಗೆ? ನೆಕ್ಸ್ಟ್ ದೇರ್ ಫೋರ್ ಏನು ಮಾಡಬೇಕೀಗ? ಇದನ್ನೇ ಆ್ಯಡ್ ಮಾಡಬೇಕು, ಇದನ್ನೇ ಆ್ಯಡ್ ಮಾಡಬೇಕು, ಇದನ್ನೇ ಆ್ಯಡ್ ಮಾಡಬೇಕು. ಆ್ಯಡ್ ಅನ್ನೋಕ್ಕಿಂತ ಮಲ್ಟಿಪ್ಲೈ ಮಾಡ್ಕೊತೈತೆ ನೋಡು. ಅಮೌಂಟ್ ಬೈ ಆ್ಯಡ್ ಮಾಡೋದಲ್ಲ ಮಲ್ಟಿಪ್ಲೈ ಮಾಡಬೇಕು. ಅಮೌಂಟ್ ಬೈ 1 ರುಪಿ ಇಸ್ ಈಕ್ವಲ್ ಟು, ಅಮೌಂಟ್ ಬೈ 1 ರುಪಿ ಇಸ್ ಈಕ್ವಲ್ ಟು ಎಷ್ಟಪ್ಪ ಕಾಯಿನ್ಸ್ಗಳು? ಕಾಯಿನ್ಸ್ ಎಷ್ಟಿದಾವೆ? 160 ಮೈನಸ್ ಎಕ್ಸ್ ಪ್ಲಸ್ 3x ಅಂದ್ರೆ ಏನು? 4x ಇಂಟು ಎಷ್ಟರಲ್ಲಿ ಮಲ್ಟಿಪ್ಲೈ ಮಾಡಬೇಕು? 1 ಯಾಕೆ 1 ರೂಪಾಯಿ ಕಾಯಿನ್ ಅದಾವೆ, ಅರ್ಥ ಆಯ್ತಾ? 1 ರೂಪಾಯಿ ಕಾಯಿನ್ ಇದ್ದಿದ್ದಕ್ಕೆ 1 ಮಲ್ಟಿಪ್ಲೈ ಮಾಡಿದೆ. 160 ಮೈನಸ್ 4x ಏನದವ? ಟೋಟಲ್ ನಂಬರ್ ಆಫ್ ಕಾಯಿನ್ಸ್, 1 ರೂಪಾಯಿ ಕಾಯಿನ್ಸ್ಗಳು ಎಷ್ಟದವ? ಇಷ್ಟಕ್ಕೆ 1 ರೂಪಾಯಿ ಮೈನಸ್ ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ ಅಮೌಂಟ್ ಬೈ 2 ರುಪಿ ಕಾಯಿನ್ಸ್ ಇಸ್ ಈಕ್ವಲ್ ಟು 2 ರುಪಿ ಕಾಯಿನ್ಸ್ ಎಷ್ಟದ? 3x ಅದ. 3x ಇಂಟು ಎಷ್ಟರಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು ನಾನು? 2 ಯಾಕೆ 2 ರುಪಿ ಕಾಯಿನ್ಸ್ ಅದಾವು? ಇಸ್ ಈಕ್ವಲ್ ಟು 3 2 6x. ನೆಕ್ಸ್ಟ್ ಅಮೌಂಟ್ ಬೈ 5 ರುಪಿ ಇಸ್ ಈಕ್ವಲ್ ಟು, 5 ರುಪಿ ಏನು ತೊಗೊಂಡಿದ್ದಿ? ಎಕ್ಸ್ ತೊಗೊಂಡಿದ್ದಿ. ಎಕ್ಸ್ ಇಂಟು 5 ರುಪಿ ಇಸ್ ಈಕ್ವಲ್ ಟು 5x. ಅಂಡರ್ಸ್ಟುಡ್? ಏನೇನು ಅಮೌಂಟ್ ಬಂತು ಈಗ? ಇದೊಂದು ಅಮೌಂಟ್ ಬಂತ, ಇದೊಂದು ಅಮೌಂಟ್ ಬಂತ, ಇದೊಂದು ಅಮೌಂಟ್, ಮೂರು ಅಮೌಂಟ್ ಆ್ಯಡ್ ಮಾಡೋಣ. ಈಗ ಟೋಟಲ್ ಅಮೌಂಟ್ ಏನಪ್ಪ? ಟೋಟಲ್ ಅಮೌಂಟ್ ಎಷ್ಟಿದೆ? ಟೋಟಲ್ ಅಮೌಂಟ್ ಅವ್ರ ಬಲ್ಲಿ 300 ರುಪೀಸ್, ಹೌದಾ? ಈಗ ಟೋಟಲ್ ಅಮೌಂಟ್ ಇಸ್ ಈಕ್ವಲ್ ಟು, ಇದನ್ನು ಅಮೌಂಟ್ ಎಲ್ಲಿ ಇಲ್ಲಿ ಬಂದಿದ್ದು ನೋಡಿ, ಅಮೌಂಟ್ 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 ಅದರಲ್ಲಿ ಮೂರು. ಹಾಂ, ಇದೆಲ್ಲ ಆ್ಯಡ್ ಮಾಡೋಣ. ಈಗ ದಿಸ್ ಹೇಳಪ್ಪ ಅದು. 160 ಮೈನಸ್ 4x ಪ್ಲಸ್ 6x ಪ್ಲಸ್ 5x ಇಸ್ ಈಕ್ವಲ್ ಟು 300. ನೆಕ್ಸ್ಟ್ 160 ಆ ಕಡೆ ಕಳಿಸ್ತೀನಿ, ಏನಾಗ್ತದೆ ಅದು? ಮೈನಸ್ 160, 300 ಮೈನಸ್ 160. ದೆನ್ ಇಲ್ಲೋಡು, 6x ಒಳಗೆ 4x ತೆಗಿ, 2x ಪ್ಲಸ್ ಅದಿಲ್ಲ, ಓಕೆ ಪ್ಲಸ್ 2x ಉಳಿತು. 2x ಪ್ಲಸ್ 5x ಎಷ್ಟಾಗ್ತದೆ? 7x. ದೇರ್ ಫೋರ್ 7x ಇಸ್ ಈಕ್ವಲ್ ಟು 300 ಒಳಗೆ 160 ಮೈನಸ್ ಮಾಡು, 140 ಬಂತು. ಎಷ್ಟು ಬಂತು? 140. ಎಕ್ಸ್ ಇಸ್ ಈಕ್ವಲ್ ಟು 140 ಇಂಟು 7. ಈ ಕಡೆ ಬಂದಾಗ ಏನಾಗ್ತದಪ್ಪ ಅದು? ಡಿವೈಡ್ 7 × 7 = 20. ಎಕ್ಸ್ ಈಕ್ವಲ್ ಟು ಏನು ಬಂತಪ್ಪ? ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 20 ಬಂತು. ಎಕ್ಸ್ ಈಕ್ವಲ್ ಟು 20. ದೇರ್ ಫೋರ್ 5 ರುಪಿ ಕಾಯಿನ್ಸ್ ಎಷ್ಟದವಪ್ಪ ಹಂಗಿದ್ರೆ? 5 ರುಪಿ ಕಾಯಿನ್ಸ್ ಎಷ್ಟದವ? ಈಕ್ವಲ್ ಟು 20. ನೆಕ್ಸ್ಟ್ 2 ರುಪಿ ಕಾಯಿನ್ಸ್ ಎಷ್ಟದವ? 2 ರುಪಿ ಕಾಯಿನ್ಸ್ ಇಸ್ ಈಕ್ವಲ್ ಟು 3 × x ಇಸ್ ಈಕ್ವಲ್ ಟು 3 × 20 ಇಸ್ ಈಕ್ವಲ್ ಎಷ್ಟಪ್ಪ? 60 ಅದಾವೆ. ಹೌದಲ್ಲ, 2 ರುಪಿ ಕಾಯಿನ್ಸ್ ಎಷ್ಟು ತೊಗೊಂಡಿದ್ದಿ? 3x. 3x ಬರ್ದಿನ, 3 × x ಅಂತಂದ್ರೆ ಹಾಂ ತೊಗೊಂಡಿದ್ದು, 3x ಬರುತ್ತೆ ಆಯಿತಾ? 3x ಇಸ್ ಈಕ್ವಲ್ ಟು 3 × 20, 60 ಕಾಯಿನ್ಸ್ ಅದಾವೆ 2 ರುಪೀಸ್ದು. 1 ರುಪಿ ಕಾಯಿನ್ಸ್, 1 ರುಪಿ ಕಾಯಿನ್ಸ್ ಇಸ್ ಈಕ್ವಲ್ ಟು ಏನು ತೊಗೊಂಡು? 1 ರುಪಿ ಕಾಯಿನ್ಸ್ ಇಲ್ಲಿದೆ, 1 ರುಪಿ ಕಾಯಿನ್ಸ್ ಇಸ್ ಈಕ್ವಲ್ ಟು ಇಲ್ಲಿ ತೊಗೊಂಡ್ಗೆ 160 ಮೈನಸ್ 4x ಅಂದ್ರೆ ಏನಪ್ಪ? 20. ದಿಸ್ ಇಸ್ ಈಕ್ವಲ್ ಟು 160 ಮೈನಸ್ 4 × 2 = 80. 80 ಅದಾವೆ ಕಾಯಿನ್ಸ್ಗಳು. 1 ರುಪಿ ಕಾಯಿನ್ಸ್ ಎಷ್ಟದವ? 80. ಹಾಂ, ದೇರ್ ಫೋರ್ ತಾಳೆ ನೋಡೋಣ, ಈಗ ಕ್ರಾಸ್ ವೆರಿಫೈ ಮಾಡೋಣ, ಕ್ರಾಸ್ ವೆರಿಫೈ ಮಾಡೋಣ ಅಂತ. ಏನು ಮಾಡಬೇಕು ಕ್ರಾಸ್ ವೆರಿಫೈ ಮಾಡ್ಬೇಕಂದ್ರೆ? 80 ಎಷ್ಟು ಕಾಯಿನ್ಸ್ ಅದಾವ? ಇದು 80 ಕಾಯಿನ್ಸ್ ಯಾವುದವ? 1 ರುಪೀಸ್ ಅದಾವ. ದೆನ್ 60 ಕಾಯಿನ್ಸ್ ಯಾವುದವ? 2 ರುಪೀಸ್ ಅದಾವ. 20 ಕಾಯಿನ್ಸ್ ಯಾವುದವ? 5 ರುಪೀಸ್ ಅದಾವ. 81 × 60 = 20, 25 × 100 ಆ್ಯಡ್ ಮಾಡೋಣ. ಓಕೆ, 0 0 0 0, 8 + 2 = 10 = 1, 300 ರುಪೀಸ್ ಆಯ್ತಾ? 300 ರುಪೀಸ್ ವಾಪಸ್ ಬಂತಿಲ್ಲ, 300 ರುಪೀಸ್ ವಾಪಸ್. ಹಾಂ, ಅಂಡರ್ಸ್ಟುಡ್? ಟೋಟಲ್ 5 ರುಪಿ ಕಾಯಿನ್ಸ್ ಎಷ್ಟದವ ಬಲ್ಲಿ? 20. 2 ರುಪಿ ಕಾಯಿನ್ಸ್ 60. 1 ರುಪಿ ಕಾಯಿನ್ಸ್ 80. ನಂಬರ್ 16, ವಾಟ್ ಇಸ್ ದ ಕ್ವಶನ್? ದ ಆರ್ಗನೈಸರ್ಸ್ ಆಫ್ ಎನ್ ಎಸ್ಸೆ ಕಾಂಪಿಟೇಷನ್ ಡಿಸೈಡ್ ದ್ಯಾಟ್ ಎ ವಿನ್ನರ್ ಇನ್ ದ ಕಾಂಪಿಟೇಷನ್ ಗೆಟ್ಸ್ ಎ ಪ್ರೈಸ್ ಆಫ್ 100 ರುಪೀಸ್ ಆ್ಯಂಡ್ ಅ ಪಾರ್ಟಿಸಿಪೆಂಟ್ ಹೂ ಡಸ್ ನಾಟ್ ವಿನ್ ಗೆಟ್ಸ್ ಅ ಪ್ರೈಸ್ ಆಫ್ 25 ರುಪೀಸ್. ದ ಟೋಟಲ್ ಪ್ರೈಸ್ ಮನಿ ಡಿಸ್ಟ್ರಿಬ್ಯೂಟೆಡ್ ಈಸ್ 3000 ರುಪೀಸ್. ಫೈಂಡ್ ದ ನಂಬರ್ ಆಫ್ ವಿನ್ನರ್ಸ್ ಇಫ್ ದ ಟೋಟಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಈಸ್ 63. ಟೋಟಲ್ ಪಾರ್ಟಿಸಿಪೆಂಟ್ಸ್ ಎಷ್ಟಿದೆ ಅಂತ? 63. ನಂಬರ್ ಆಫ್ ವಿನ್ನರ್ಸ್ ನಮ್ಗೆ ಗೊತ್ತದನು? ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ನಂಬರ್ ಆಫ್ ವಿನ್ನರ್ಸ್. ಲೆಟ್ ದ ನಂಬರ್ ಆಫ್ ವಿನ್ನರ್ಸ್
let the number of winners be x. Total number of participants ಎಷ್ಟದಪ್ಪ ಎಷ್ಟದರ 63 ದೆನ್ ಟೋಟಲ್ ನಂಬರ್ ಆಫ್ ನಾನ್ ವಿನ್ನರ್ಸ್ ಟೋಟಲ್ ನಂಬರ್ ಆಫ್ ನಾನ್ ವಿನ್ನರ್ಸ್ ವಿನ್ನರ್ಸ್ ಎಷ್ಟದರ ಎಕ್ಸ್ ಅದರ ಟೋಟಲ್ ಎಷ್ಟದರ ಲೂಸರ್ಸ್ ಎಷ್ಟಾಗ್ತಾರ ಅಂದ್ರೆ ನಾನ್ ವಿನ್ನರ್ಸ್ ಎಷ್ಟಾಗ್ತಾರ ಹಾಂ ಎಕ್ಸಾಂಪಲ್ ಈಗ 63 ಜನ ಪಾರ್ಟಿಸಿಪೆಂಟ್ಸ್ ಅದರಪ್ಪ ಅದರೊಳಗೆ ಎಕ್ಸ್ ಮೆಂಬರ್ಸ್ ವಿನ್ ಆಗ್ಯಾರ ಲೂಸ್ ಆದರೆ ಎಷ್ಟು ಜನ 63 - x ಟೋಟಲ್ ಮಂದಿಯಾಗ ವಿನ್ನರ್ ಮೈನಸ್ ಮಾಡು ಏನು ಉಳಿತದ ಲೂಸರ್ ಉಳಿತದ ಉಳಿತದ ಇಲ್ಲ ಟೋಟಲ್ ಮಂದಿಯೊಳಗೆ ವಿನ್ನರ್ ಮೈನಸ್ ಮಾಡು ಏನು ಉಳಿತದ ಲೂಸರ್ ಉಳಿತದ ಅದಕ್ಕೆ ಹೇಳ್ತಾರೆ ಅವರು ನಂಬರ್ ಆಫ್ ಲೂಸರ್ಸ್ ಅಂತಂದ್ರೆ ನಾನ್ ವಿನ್ನರ್ಸ್ ಅಂದ್ರೆ ಏನು ಲೂಸರ್ಸ್ ಅಂದಂಗೆ ಅಂಡರ್ಸ್ಟುಡ್ ವಿನ್ನರ್ಸಿಗೆ ಎಷ್ಟು ರೂಪಾಯಿ ಅಂತ 100 rupees ಲೂಸರ್ಸಿಗೆ 25 rupees ಓಕೆ ಅಮೌಂಟ್ ಫಾರ್ ವಿನ್ನರ್ಸ್ ಇಸ್ ಈಕ್ವಲ್ ಟು ಎಷ್ಟಪ್ಪ 100 rupees ಇಂಟು ಎಷ್ಟು ಜನ ಅದರ ವಿನ್ನರ್ಸ್ಗಳು 63 ವಿನ್ನರ್ಸ್ ಅದರ ಓಕೆ ಅಮೌಂಟ್ ಫಾರ್ ವಿನ್ನರ್ಸ್ ಅಂದ್ರೆ ವಿನ್ನರ್ಸ್ ಎಷ್ಟದ್ರ ಅಷ್ಟು ಹೇಳಬೇಕು ಎಷ್ಟದ್ರ ವಿನ್ನರ್ಸ್ ಎಕ್ಸ್ 100 × x ಈಸ್ 100x ದೆನ್ ಅಮೌಂಟ್ ಫಾರ್ ನಾನ್ ವಿನ್ನರ್ಸ್ ಇಸ್ ಈಕ್ವಲ್ ಟು ಎಷ್ಟು ರೂಪಾಯಿ ಕೊಡ್ತೀಯಪ್ಪ ಅವರಿಗೆ 25 rupees ಎಷ್ಟು ಜನ ಅದರ ಅವರು ನಾನ್ ವಿನ್ನರ್ಸ್ ಎಷ್ಟು ಜನ ಅದರ 36 ಅದರ ಇಲ್ಲಿ ನೋಡಿ ಇಲ್ಲಿಗ ನಂಬರ್ ಆಫ್ ನಾನ್ ವಿನ್ನರ್ಸ್ ಎಷ್ಟು ಅದರ ಹಾಂ ನೋಡಿ ಹೇಳ್ರಿ ನನಗೆ ನೋಡ್ಲಾರ್ದು ಹೇಳ್ಬೇಡ್ರಿ 63 - x ಅಂತ ಬರೋಣಂತ 63 - x ಅರ್ಥ ಆಯ್ತಾ ದಿಸ್ ಈಸ್ ಈಕ್ವಲ್ ಟು 25 × 3 = 75 = 7 25 × 6 = 150 + 7 = 157 - 25 × x 25x ಅರ್ಥ ಆಯ್ತಾ ಇದು ವಿನ್ನರ್ಸ್ ಅಮೌಂಟ್ ಆಯಿತು ಇದು ಲೂಸರ್ ಅಮೌಂಟ್ ಆಯಿತು ವಿನ್ನರ್ ಅಮೌಂಟ್ ಇದು ಲೂಸರ್ ಅಮೌಂಟ್ ಇದು ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಾರ ಅವರು ಕ್ವಶನ್ ಒಳಗಡೆ ಇಸ್ ಈಕ್ವಲ್ ಟು ರುಪೀಸ್ 3000 ಟೋಟಲ್ ಅಮೌಂಟ್ ಅಂದ್ರೆ ನಾನು ಏನೇನು ಆ್ಯಡ್ ಮಾಡಬೇಕಪ್ಪ ವಿನ್ನರ್ಸ್ ಪ್ಲಸ್ ನಾನ್ ವಿನ್ನರ್ಸ್ ಆ್ಯಡ್ ಮಾಡಲಿ ಅಮೌಂಟ್ ಆಫ್ ವಿನ್ನರ್ಸ್ ಅಮೌಂಟ್ ಆಫ್ ನಾನ್ ವಿನ್ನರ್ಸ್ ಎರಡು ಆ್ಯಡ್ ಮಾಡಲಿ ಯಾಕಡೆ ಲೆಫ್ಟಿಗೆ ಹೇಳಪ್ಪ ಎಷ್ಟದ ಇಲ್ಲಿ 100x ಪ್ಲಸ್ 1575 ಮೈನಸ್ 25x ಇಸ್ ಈಕ್ವಲ್ ಟು 3000 ಕರೆಕ್ಟ್ ಪ್ಲಸ್ 1575 ಈ ಕಡೆ ಬಂದಾಗ ಏನಾಗ್ತದ ಮೈನಸ್ 1575 ನೆಕ್ಸ್ಟ್ 100x ಒಳಗೆ 25x ಮೈನಸ್ ಮಾಡು 75x ಇಸ್ ಈಕ್ವಲ್ ಟು 3000 ಮೈನಸ್ 1575 75x ಇಸ್ ಈಕ್ವಲ್ ಟು 3000 ಒಳಗೆ 1575 ಮೈನಸ್ ಮಾಡು 1425 ಬರ್ತೈತಿ ಎಷ್ಟು ಬರ್ತೈತಿ 1425 ಬರ್ತೈತೆ ಆನ್ಸರ್ ನೆಕ್ಸ್ಟ್ 75 × ಅದ ಈ ಕಡೆ ಬಂದಾಗ ಏನಾಗ್ತದೆ 75 ಡಿವೈಡೆಡ್ ಬೈ ಆಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು 1425 ಡಿವೈಡೆಡ್ ಬೈ 75 5 × 2 = 10 5 × 8 = 40 5 × 5 = 25 5 × 1 = 5 5 × 5 = 5 5 × 3 = 5 5 × 5 = 5 ಎಷ್ಟಪ್ಪ ಮುಂದೆ 7 × ನೆಕ್ಸ್ಟ್ 3 × 1 = 3 19 × ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು 19 ಬಂತು ಎಕ್ಸ್ ಅಂದ್ರೆ ಏನು ನಂಬರ್ ಆಫ್ ವಿನ್ನರ್ಸ್ ದೇರ್ ಫೋರ್ ನಂಬರ್ ಆಫ್ ವಿನ್ನರ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರಲಿ 19 ದೆನ್ ನಾನ್ ವಿನ್ನರ್ಸ್ ಎಷ್ಟಾಗ್ತಾರೆ ಹಾಗಿದ್ರೆ ನಾನ್ ವಿನ್ನರ್ಸ್ ಎಷ್ಟಾಗ್ತಾರೆ 63 - 19 44 ಬರ್ತದ ಆನ್ಸರ್ ದಿಸ್ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಾ ಏನು ಮಾಡೋದು ಗೊತ್ತಾಯ್ತಾ ನೋಡಿ ಫಸ್ಟ್ ಏನು ಮಾಡಿದೆಪ್ಪ ನಂಬರ್ ಆಫ್ ವಿನ್ನರ್ಸ್ ಅಂದ್ರೆ ಏನು ತೊಗೊಂಡ್ವಿ
x ತಗೊಂಡ್ವಿ. ಟೋಟಲ್ ಪಾರ್ಟಿಸಿಪೆಂಟ್ ಎಷ್ಟು? 63. ನಂಬರ್ ಆಫ್ ಲೂಸರ್ಸ್ ಎಷ್ಟಾಗ್ತದ? 63 ಮೈನಸ್ ಎಕ್ಸ್. ಅಮೌಂಟ್ ಫಾರ್ ವಿನ್ನರ್ಸಿಗೆ ಎಷ್ಟದ? 100 rupees × x. ಅಮೌಂಟ್ ಫಾರ್ ಲೂಸರ್ಸ್ ಎಷ್ಟಿದೆ? 25 × 63 − x. ಮಲ್ಟಿಪ್ಲೈ ಮಾಡಿದ್ರೆ ಇದು ಬಂತು. ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟರು ಅವರು? 3000. ಟೋಟಲ್ ಅಮೌಂಟ್ ಆ್ಯಡ್ ಮಾಡಿ, ಎರಡು ಇದೊಂದು ಆ್ಯಡ್ ಮಾಡು, ಇದೊಂದು ಆ್ಯಡ್ ಮಾಡು, ಎಷ್ಟು ಬಂತು ಆನ್ಸರ್ ಇಲ್ಲಿ? 75 x = 1425. x = ಎಷ್ಟು ಬಂತಪ್ಪ? 19 ಬಂತು. ಅಂಡರ್ಸ್ಟೂಡ್? ರೈಟ್.